ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಕೆಲವರು ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನ ತೆಗೆದುಕೊಳ್ತಾರೆ ಇದೀಗ ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನ ತೆಗೆದುಕೊಳ್ಳುವುದರಿಂದ ಆಗುವಂತಹ ಪರಿಣಾಮವೇನು ಅದು ಸುರಕ್ಷಿತವೇ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಹ್ ಏನೆಲ್ಲ ತಿಳಿದುಕೊಳ್ಳಬೇಕಾಗ್ತದೆ ಸೊ ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಫಾರ್ಮಕಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವೀಣಾ ನಾಯಕ್ ಅವರು ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಆ ವೀಕ್ಷಕರೇ ಮೊದಲೇ ಹೇಳಿದಾಗೆ ನಾನು ಕೆಲವರು ವೈದ್ಯ ವೈದ್ಯರ ಒಂದು ಸಲಹೆ ಇಲ್ಲದೆ ಅವರೇ ಹೋಗಿ ಒಂದು ಮೆಡಿಸಿನ್ ಅನ್ನ ತೆಗೆದುಕೊಳ್ಳುವಂಥದ್ದು ನಾವು ಕೂಡ ನೋಡ್ತಾ ಇರ್ತೇವೆ ಎಲ್ಲಾ ಕಡೆ ಡಾಕ್ಟರ್ ಮುಖ್ಯವಾಗಿ ಅದೇ ವಿಚಾರದ ಬಗ್ಗೆ ಇವತ್ತು ನಾವು ಒಂದು ಸಲಹೆಯನ್ನ ನೀಡಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಸೊ ನನ್ನ ಮೊದಲನೆಯ ಪ್ರಶ್ನೆ ಡಾಕ್ಟರ್ ಓವರ್ ದಿ ಕೌಂಟರ್ ಔಷಧಿಗಳು ಅಂತ ಹೇಳಿದ್ರೆ ಏನು ಅಂತ ಓವರ್ ದ ಕೌಂಟರ್ ಔಷಧಿಗಳಂದ್ರೆ ಈ ನಾವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಥವಾ ವೈದ್ಯರ ಸಲಹೆ ಇಲ್ಲದೆ ಕೆಲವೊಮ್ಮೆ ಪಬ್ಲಿಕ್ ಹೋಗಿ ಮಾತ್ರೆಗಳನ್ನು ಅಥವಾ ಔಷಧಗಳನ್ನು ತೆಗೆದುಕೊಳ್ತಾರೆ ಇದಕ್ಕೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಥವಾ ಓವರ್ ದ ಕೌಂಟರ್ ಔಷಧಗಳು ಅಂತ ಹೇಳ್ತೇವೆ ಇದರಲ್ಲಿ ಕೆಲವೊಮ್ಮೆ ಏನಾಗ್ತದೆ ನಾವು ನಮ್ಮಷ್ಟಕ್ಕೆ ಅನ್ಕೊಳ್ಳೋದು ನನಗೆ ಈ ತರದ ಕಾಯಿಲೆ ಇದೆ ಅಂತ ಹೇಳಿ ಅನ್ಕೊಂಡು ನಾನು ಹೋಗಿ ಮಾತ್ರೆಗಳನ್ನು ಅಥವಾ ಔಷಧಗಳನ್ನು ಅಂಗಡಿಗಳಲ್ಲಿ ಫಾರ್ಮಸಿಗಳಲ್ಲಿ ಹೋಗಿ ತಗೊಳ್ಳುವಂಥದ್ದು ಇದಕ್ಕೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಓಕೆ ನೇರವಾಗಿ ಡಾಕ್ಟರ್ ಹತ್ರ ಹೋಗದೆ ಅವರೇ ಒಂದು ಓಕೆ ನನಗೆ ಈಗ ಆಗಿದೆ ಅಂತ ಹೇಳಿ ಅವರೇ ತಿಳ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಅಂತ ಹೇಳಿದ್ರೆ ಗೆ ಹೋಗಿ ಔಷಧಿಗಳನ್ನ ತೆಗೆದುಕೊಳ್ತಾರೆ ನಾವು ಓವರ್ ದಿ ಕೌಂಟರ್ ಔಷಧಿ ಅಂತ ನಾವು ಹೇಳ್ತೇವೆ ಅದೇ ರೀತಿ ಜನ್ ಸಾಮಾನ್ಯವಾಗಿ ಈ ಔಷಧಿಗಳನ್ನ ಜನರು ಏಕೆ ಖರೀದಿಸ್ತಾರೆ ಅಂತ ಹೇಳಿ ಡಾಕ್ಟರ್ ಇದು ತುಂಬಾ ಸಾಮಾನ್ಯ ತುಂಬಾ ಜನರು ಈ ತರ ಹೋಗಿ ಫಾರ್ಮಸಿಗಳಲ್ಲಿ ಅಥವಾ ಮೆಡಿಕಲ್ ಹೋಗಿ ಔಷಧಿಗಳನ್ನು ಖರೀದಿಸ್ತಾರೆ ಹೆಚ್ಚಾಗಿ ಏನಾಗ್ತದೆ ಡಾಕ್ಟ್ರಿಗೆ ಕಾಯಬೇಕು ಕ್ಯೂ ಅಲ್ಲಿ ನಿಲ್ಲಬೇಕು ಟೋಕನ್ ತಗೊಳ್ಬೇಕು ಇದಕ್ಕೆ ತುಂಬ ಸಮಯ ಹಿಡಿತದೆ ಇದು ಶಾರ್ಟ್ ಶಾರ್ಟ್ಕಟ್ ಥರ ಫಾರ್ಮಸಿಗೋಗಿ ಹೋಗಿ ನನಗೆ ಈ ಥರ ಇದೆ ಒಂದು ಔಷಧಿ ಕೊಡಿ ಅಂತ ಹೇಳುವಂಥದ್ದು ಇನ್ನೊಂದು ನಾವು ಪ್ರಯಾಣಿಸ್ತಾ ಇದ್ದೇವೆ ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲ ಅಥವಾ ಸಂಡೇ ನನಗೆ ಇವತ್ತು ಯಾರು ವೈದ್ಯರು ಸಿಗೋದಿಲ್ಲ ಅಂತ ಹೇಳಿ ಇನ್ನೊಂದು ರಾತ್ರಿ ಟೈಮಲ್ಲಿ ಏನೋ ತೊಂದರೆ ಆಯಿತು ಜ್ವರ ಬಂತು ಅಥವಾ ಭೇದಿ ಆಯಿತು ಆಗ ಫಾರ್ಮಸಿಗೋಗ್ತು ಮೆಡಿಕಲ್ಗೆ ಹೋಗಿ ಮಾತ್ರೆಗಳನ್ನು ಬರ್ತಾರೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಟಿವಿ ಮಾಧ್ಯಮದಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಮೀಡಿಯಾ ಅಥವಾ ಇಂಟರ್ನೆಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ ಅದನ್ನು ನೋಡಿಕೊಂಡು ಹೋಗಿ ಔಷಧಿಗಳನ್ನು ಖರೀದಿಸ್ತಾರೆ ಈ ತರ ಹೆಚ್ಚಾಗಿ ಇದೇ ಕಾರಣಗಳಿಗೋಸ್ಕರ ಜನರು ಹೋಗಿ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ ಇನ್ನು ಸಾಮಾನ್ಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಜನರು ಯಾವ ಯಾವ ಔಷಧಿಗಳನ್ನು ಹೋಗಿ ತಗೊಳ್ತಾರೆ ಸಾಮಾನ್ಯವಾಗಿ ಹೆಚ್ಚಾಗಿ ಜನರು ಖರೀದಿಸುವಂಥದ್ದು ಈ ಜ್ವರ ಅಥವಾ ನೆಗಡಿ ಶೀತ ಕೆಮ್ಮು ಬೇದಿ ಇಂಥದಕ್ಕೆ ಹೋಗಿ ಔಷಧಿಗಳನ್ನು ಖರೀದಿಸ್ತಾರೆ ಅದು ನಾವು ಹೆಚ್ಚಾಗಿ ಕಂಡು ಬರುವಂಥದ್ದು ಆದರೆ ಇತ್ತೀಚೆಗೆ ಜನರು ಏನ್ಮಾಡ್ತಾ ಇದ್ದಾರೆ ಇವನ್ ಬಿ ಪಿ ಮಾತ್ರೆ ಅಥವಾ ಸಕ್ಕರೆ ಕಾಯಿಲೆಗೆ ಮಾತ್ರೆ ಅಥವಾ ಬೇರೆ ಯಾವುದು ಕಾಯಿಲೆ ಇರ್ಬೋದು ಅದಕ್ಕೂ ಮಾತ್ರೆಗಳನ್ನು ಮೀಡಿಯಾದಲ್ಲಿ ನೋಡಿಕೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ನೋಡಿಕೊಂಡು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಹೋಗಿ ಖರೀದಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಒಂದು ಸುರಕ್ಷಿತ ಅಂದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಅಂತ ಡಾಕ್ಟರ್ ಈಗ ಡಾಕ್ಟರ್ ಹತ್ರ ಹೋಗೋದಿಲ್ಲ ಅವರಾಗೆ ಹೋಗಿ ತಗೊಳ್ತಾರಲ್ಲ ಸೊ ಅವರಾಗಿ ತಗೊಳ್ಳೋದ್ರಿಂದ ಎಷ್ಟು ಸೇಫ್ ಅಂತ ಹೇಳಿ ಈಗ ನಾನು ಬೇದಿಗೆ ಮಾತ್ರ ತಗೊಂಡೆ ಅಥವಾ ಔಷಧಿ ತಗೊಂಡು ಈ ಶೀತ ಕೆಮ್ಮಿಗೆ ಔಷಧಿ ತಗೊಂಡು ಇದರ ಬಗ್ಗೆ ನನಗೆ ಮಾಹಿತಿ ಇದೆ ನಾನು ಇದನ್ನು ವೈದ್ಯರ ಹತ್ರ ಕೇಳಿ ಮುಂಚೆ ತಿಳ್ಕೊಂಡಿದ್ದೇನೆ ಇದನ್ನು ಊಟದ ಮುಂಚೆ ಊಟದ ನಂತರ ಅಥವಾ ಬೇರೆ ಯಾವ ನನ್ನ ಮನೆಯಲ್ಲಿ ತಗೊಳ್ಕೊಳ್ಳುವಂತಹ ಮಾತ್ರೆಯ ಜೊತೆ ಇದನ್ನು ತಗೊಳ್ಕೊಳ್ಬೋದು ಅಂತ ಗೊತ್ತಿದ್ರೆ ಅದು ತಕ್ಕ ಮಟ್ಟಿಗೆ ಸೇಫ್ ಅಂತ ಹೇಳ್ಬೋದು ಇನ್ನೊಂದು ನಮಗೆ ಗೊತ್ತಿಲ್ಲದೇ ಇರುವಾಗ ಈ ಥರ ಹೋಗಿ ಔಷಧಿಗಳನ್ನು ಖರೀದಿ ಮಾಡೋದು ಅಷ್ಟು ಸೇಫ್ ಅಲ್ಲ ಮೊದಲನೆಯಾಗೆ ಏನಾಗ್ತದೆ ಅಂದ್ರೆ ಆ ನಾವೀಗ ಫಾರ್ ಎಕ್ಸಾಂಪಲ್ ಹೊಟ್ಟೆ ನೋವು ಅನ್ಕೊಳ್ಳಿ ಹೊಟ್ಟೆ ನೋವಿಗೆ ಹೋಗಿ ಮೆಡಿಕಲ್ ಅಲ್ಲಿ ನನಗೆ ನೋವು ಇದೆ ಈ ತರ ಕೊಡಿ ಅಂತೀವಿ ನಾವೀಗ ಕೇಳ್ತಿರೋದು ನಮ್ಮ ರೋಗ ಲಕ್ಷಣಗಳಿಗೆ ಮಾತ್ರ ಫಾರ್ಮಸಿಯವರಿಗೆ ನನಗೆ ಈ ಹೊಟ್ಟೆ ನೋವು ಯಾವ ಅಂಗಾಂಗದಿಂದ ಬರ್ತಾ ಇದೆ ಅಂತ ಗೊತ್ತಾಗುದಿಲ್ಲ ಯಾವ ಕಾಯಿಲೆಯಿಂದ ಬರ್ತಾ ಇದೆ ಅಂತ ಗೊತ್ತಾಗುದಿಲ್ಲ ಅವರು ಜಸ್ಟ್ ನನ್ನ ರೋಗ ಲಕ್ಷಣಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು ಅಥವಾ ಮೆಡಿಕೇಶನ್ ಅನ್ನು ಕೊಡಬಹುದು ಬಿಟ್ರೆ ನನ್ನ ಕಾಯಿಲೆಯನ್ನು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ ಅವರಿಗೂ ತಿಳಿದಿರುವುದಿಲ್ಲ ನನಗೆ ಯಾಕೆ ಈ ತರ ನೋವು ಬರ್ತಾ ಇದೆ ಅಂತ ಹೇಳಿ ಹಾಗಾಗಿ ಇದು ನಮ್ಮ ಗುಣಲಕ್ಷಣಗಳನ್ನು ರೋಗದ ಲಕ್ಷಣಗಳನ್ನು ಜಸ್ಟ್ ಮರೆ ಮಾಡ್ತದೆ ಅಷ್ಟೇ ಆಗ ಏನಾಗ್ತದೆ ನಿಜವಾದ ಕಾಯಿಲೆ ಉಲ್ಬಣಗೊಳ್ಳುವ ಸಾಧ್ಯತೆ ಇರ್ತದೆ ಆಯ್ತಾ ಇನ್ನೊಂದು ಏನ್ ಹೆಚ್ಚಾಗಿ ನಾವು ಕಂಡು ಬರ್ತೇವೆ ಅಂದ್ರೆ ಈ ನೋವು ನಿವಾರಕಗಳನ್ನು ತಗೊಳ್ಕೊಳ್ಳುವಂಥದ್ದು ಹೆಚ್ಚಾಗಿ ಈ ನೋವು ನಿವಾರಕಗಳನ್ನು ತಗೊಳ್ಕೊಳ್ಳುವಾಗ ಮನೆಯಲ್ಲಿ ಒಂದು ಇರ್ತದೆ ನಮ್ಮ ಹತ್ರ ಮಾತ್ರೆ ಅದನ್ನು ತಗೊಂಡ್ಕೊಂಡಿರ್ತೇವೆ ನೋವು ಕಡಿಮೆ ಆಗೋದಿಲ್ಲ ಮತ್ತೆ ಮೆಡಿಕಲಿಗೆ ಹೋಗ್ತಾರೆ ನೋವಿನ ಮಾತ್ರೆ ಕೊಡಿ ಅಂತ ಹೇಳ್ತಾರೆ ಆಗ ಕೆಲವೊಮ್ಮೆ ಆ ಫಾರ್ಮಸಿಯವರಿಗೂ ಗೊತ್ತಿರೋದಿಲ್ಲ ನೀವು ಯಾವುದು ತಗೊಂಡಿದ್ದೀರಿ ಅಂತ ಹೇಳಿ ಅದೇ ಔಷಧದ ಇನ್ನೊಂದು ಬ್ರ್ಯಾಂಡನ್ನು ಕೊಟ್ಟಿರ್ಬೋದು ಆಗ ಸುಮ್ಮನೆ ನಮ್ಮ ಬಾಡಿಗೆ ನಾವು ಓವರ್ಲೋಡ್ ಮಾಡಿದಾಗ ಆಗ್ತದೆ ಅನ್ನೆಸರಿ ಮೆಡಿಕೇಶನ್ಸನ್ನು ಕೆಲವೊಮ್ಮೆ ಕಾಂಬಿನೇಷನ್ಸ್ ಕೊಟ್ಟಿರ್ತಾರೆ ಎರಡು ಮೂರು ಔಷಧಗಳಿರ್ತದೆ ಒಂದೇ ಮಾತ್ರೆಯಲ್ಲಿ ಅದು ನಮಗೆ ನಮ್ಮ ದೇಹಕ್ಕೆ ಅದು ಬೇಕಾಗಿರುವುದಿಲ್ಲ ಇನ್ನೊಂದು ನಮ್ಮ ಈ ಮೂತ್ರಪಿಂಡ ಅಥವಾ ಯಕ್ರತ್ತು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಫಾರ್ಮಸಿಯವ್ರಿಗೆ ಗೊತ್ತಿರೋದಿಲ್ಲ ಅದು ಅದರಲ್ಲಿ ಏನಾದರೂ ಫಂಕ್ಷನ್ಸ್ ಕಡಿಮೆ ಇತ್ತು ಅಂದ್ರೆ ನಾವು ಈ ಮಾತ್ರೆಗಳಿಂದ ನಮಗೆ ಅಡ್ಡ ಪರಿಣಾಮಗಳು ಬರುವ ಸಾಧ್ಯತೆ ಇದೆ ಹೆಚ್ಚಾಗಿ ನೋವು ನಿವಾರಕಗಳಿಂದ ಅತಿಯಾಗಿ ಸೇವಿಸುವುದರಿಂದ ಹೊಟ್ಟೆ ನೋವು ಅಲ್ಸರ್ ಆಗುವ ಸಾಧ್ಯತೆ ಇರ್ತದೆ ಹೊಟ್ಟೆಯಲ್ಲಿ ಅಲ್ಸರ್ ಆಗುವಂಥ ಸಾಧ್ಯತೆಗಳು ಇರ್ತದೆ ಇನ್ನು ಒಂದು ಅಧ್ಯಯನದ ಪ್ರಕಾರ ಹೆಚ್ಚಾಗಿ ಜನರು ಈ ಥರ ಮಾತ್ರೆಗಳು ಯಾವುದನ್ನು ಖರೀದಿಸ್ತಾರಂತ ಪ್ರಶ್ನೆ ಮಾಡಿದಾಗ ಕಂಡು ಬಂದದ್ದೇನೆಂದರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಟೈಮ್ಸ್ ಆ್ಯಂಟಿಬಯೋಟಿಕ್ಸ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಆ್ಯಂಟಿಬಯೋಟಿಕ್ಸ್ ಏನಾಗ್ತದೆ ಮೆಡಿಕಲ್ನವರು ಮೋಸ್ಟ್ಲಿ ಒಂದು ಐದು ದಿನಕ್ಕೆ ಇಲ್ಲ ಮೂರು ದಿನಕ್ಕೆ ಕೊಟ್ಟಿರ್ತಾರೆ ನಾವು ಮನೆಗೆ ಬಂದು ಎರಡು ದಿನಕ್ಕೆ ತಗೊಂಡಿರ್ತೇವೆ ಎರಡು ದಿನ ಆದಮೇಲೆ ಆ ಆ್ಯಂಟಿಬಯೋಟಿಕ್ ಅಲ್ಲೇ ಉಳಿತದೆ ಅದೇನಾಗ್ತದೆ ಇನ್ನೊಮ್ಮೆ ನಮಗೆ ಅದೇ ಬೇರೆ ಇನ್ಫೆಕ್ಷನ್ ಬಂದಿರಬಹುದು ಅಥವಾ ಮನೆಯಲ್ಲಿ ಒಬ್ಬರಿಗೆ ಏನೋ ಇನ್ಫೆಕ್ಷನ್ ಆಗಿರ್ಬೋದು ಸೋಂಕು ಆಗಿರ್ಬೋದು ಈ ಆಂಟಿಬಯೋಟಿಕ್ ಅನ್ನು ಅವ್ರಿಗೆ ಕೊಡ್ತಾರೆ ಈಗ ನಮಗೆ ವರ್ಕ್ ಆಗಿರುವಂತ ಆಂಟಿಬಯೋಟಿಕ್ ಇನ್ನೊಬ್ರಿಗೆ ವರ್ಕ್ ಆಗ್ಬೇಕು ಅಂತ ಏನಿಲ್ಲ ಅವರಿಗೆ ಸೋಂಕು ಬಂದಿರೋದು ಬೇರೆ ಕಾಯಿಲೆಯಿಂದ ಇರ್ಬೋದು ಮತ್ತೆ ಇನ್ನೊಂದೇನಾಗ್ತದೆ ಈ ತರ ಆಂಟಿಬಯೋಟಿಕ್ ನಾನು ಇಟ್ಟಿರ್ತೇನೆ ಇನ್ನೊಮ್ಮೆ ಯಾವಾಗ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಈ ಮದ್ದು ಇನ್ನು ಬೇಡ ನನಗೆ ಔಷಧ ಬೇಡ ಅಂತ ಬಿಸಾಡ್ತೇವೆ ಎಲ್ಲಿ ಬಿಸಾಡ್ತೇವೆ ಹೆಚ್ಚಾಗಿ ನೀರಿನಲ್ಲಿ ಅಥವಾ ತೆಂಗಿನ ಬುಡಕ್ಕೆ ಮಣ್ಣಿನಲ್ಲಿ ಬಿಸಾಡ್ತಾರೆ ಇದೇನಾಗ್ತದೆ ಮಣ್ಣಿನಲ್ಲಿ ಸೇರಿಕೊಳ್ತದೆ ನೀರಿನಲ್ಲಿ ಸೇರಿಕೊಳ್ತದೆ ನಾವು ಕಡೆಗೆ ಸೇವಿಸುವಂಥ ಆಹಾರ ಪದಾರ್ಥಗಳಲ್ಲಿ ಇದು ಬೆರೆತು ಹೋಗ್ತದೆ ಇದರಿಂದ ಏನಾಗ್ತದೆ ಪ್ರತಿರೋಧ ಉಂಟಾಗ್ತದೆ ಅಂದರೆ ನಾವು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ನಾವು ನೆಕ್ಸ್ಟ್ ಟೈಮ್ ಆ್ಯಂಟಿಬಯೋಟಿಕ್ ಬೇಕಾದಾಗ ಕೆಲಸ ಮಾಡಬೇಕು ಅಂತಿದ್ದಾಗ ಇದು ವರ್ಕ್ ಆಗೋದಿಲ್ಲ ನಮಗೆ ಅದೇ ಸೋ ಅದು ಬೇರೆ ಸೋಂಕು ಬಂದಾಗ ಈ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ ಅಥವಾ ಕೆಲವೊಮ್ಮೆ ಏನಾಗ್ತದೆ ಈ ಆ್ಯಂಟಿಬಯೋಟಿಕ್ಕನ್ನು ನಿರ್ದಿಷ್ಟ ಅವಧಿಗೆ ತಗೊಳ್ಬೇಕು ಅಂತ ಇರ್ತದೆ ಐದು ದಿನ ಕೆಲವೊಂದು ಆ್ಯಂಟಿಬಯೋಟಿಕ್ ಹದಿನಾಲ್ಕು ದಿನ ಇದನ್ನು ತಗೊಳ್ಳೋದೇ ಇದ್ದಲ್ಲಿ ಅಥವಾ ಕಡಿಮೆ ಡೋಸಲ್ಲೇ ತಗೊಳ್ಕೊಂಡೆ ಅಂದ್ಕೊಳ್ಳಿ ಅಥವಾ ಜಾಸ್ತಿ ಡೋಸಲ್ಲೇ ತಗೊಳ್ಕೊಂಡೆ ಅಂದ್ಕೊಳ್ಳಿ ಇದು ಪ್ರತಿರೋಧ ಡೆವಲಪ್ ಆಗ್ತದೆ ಅಥವಾ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ ನೆಕ್ಸ್ಟ್ ಟೈಮ್ ನಮಗೆ ಈ ಆ್ಯಂಟಿಬಯೋಟಿಕ್ ಬೇಕಾದಾಗ ಅದು ವರ್ಕ್ ಆಗೋದಿಲ್ಲ ಇದು ಇತ್ತೀಚೆಗೆ ತುಂಬ ಈ ಸಮಸ್ಯೆ ತುಂಬ ಉಲ್ಬಣ ಆಗಿದೆ ತುಂಬಾ ತುಂಬಾ ತೀವ್ರತೆಗೆ ತೀವ್ರ ಮತಿಯಿಂದ ಆಗ್ತಾ ಉಂಟು ಈ ತರ ಕಾಯಿಲೆ ಈ ತರ ಪ್ರತಿರೋಧ ಡೆವಲಪ್ ಓಕೆ ಮತ್ತೆ ಇನ್ನೊಂದೇನು ಹೇಳಬೇಕು ಅಂತಂದ್ರೆ ಈ ತರದ ಗರ್ಭ ನಿರೋಧಕಗಳನ್ನು ಕೆಲವರು ಮೆಡಿಕಲ್ ಅಲ್ಲಿ ಹೋಗಿ ಪರ್ ಖರೀದಿಸುತ್ತಾರೆ ಈ ಗರ್ಭ ನಿರೋಧಕಗಳು ಹೆಚ್ಚಾಗಿ ನಾವು ವೈದ್ಯರ ಸಲಹೆಯಿಂದಲೇ ತಗೊಳ್ಬೇಕಾದದ್ದು ವೈದ್ಯರು ನಮ್ಮನ್ನು ಪರೀಕ್ಷೆ ಮಾಡಿ ನಮ್ಮ ಬೇರೆ ಏನಾದರೂ ಕಾಯಿಲೆ ಇದೆಯಾ ಅಥವಾ ನಮ್ಮ ಪ್ರಾಯ ಎಷ್ಟು ಇದರ ಅನುಗುಣವಾಗಿ ಸರಿಯಾದ ಕಾಂಬಿನೇಷನಿನ ಗರ್ಭ ನಿರೋಧಕ ಔಷಧಗಳನ್ನು ಕೊಡ್ತಾರೆ ನಾವೀಗ ಮೆಡಿಕಲಲ್ಲಿ ಹೋಗಿ ತಗೊಳ್ಕೊಳ್ಳುವಾಗ ಆ ಗರ್ಭ ನಿರೋಧಕ ಔಷಧ ನಮ್ಮ ದೇಹಕ್ಕೆ ಬೇಕಾಗಿರುವುದಿಲ್ಲ ಇನ್ನೊಂದೇನೆಂದರೆ ಇತ್ತೀಚೆಗೆ ಈ ಯುವ ಜನತೆ ತುರ್ತು ಗರ್ಭ ನಿರೋಧಕಗಳನ್ನು ಬಳಸುವುದು ಜಾಸ್ತಿ ಆಗಿದೆ ಅದನ್ನು ಮೆಡಿಕಲಲ್ಲಿ ಹೋಗಿ ಹಾಗೆ ತಗೊಳ್ತಾ ಇದ್ದಾರೆ ತುರ್ತು ಗರ್ಭ ನಿರೋಧಕ ಅಂದರೆ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಲೈಂಗಿಕ ಕ್ರಿಯೆಯ ನಂತರ ವಿದಿನ್ ಸೆವೆಂಟಿ ಟೂ ಅವರ್ಸ್ ಅದನ್ನು ಬಳಸಬೇಕಾದಂಥದ್ದು ಇದನ್ನು ಪದೇ ಪದೇ ಬಳಸುವಂಥದ್ದು ಪದೇ ಪದೇ ಬಳಸುವುದರಿಂದ ಏನಾಗ್ತದೆ ಗರ್ಭಕೋಶಕ್ಕೆ ತೊಂದರೆ ಆಗ್ತದೆ ಮುಂದೆ ಅವರಿಗೆ ತುಂಬ ತೊಂದರೆಗಳು ಅನುಭವಿಸಬೇಕಾಗ್ತದೆ ಅದು ಅಲ್ಲದೆ ಕೆಲವೊಮ್ಮೆ ಭ್ರೂಣ ಅಥವಾ ಎಂಬ್ರಿಯೋ ಅದು ಫಿಕ್ಸ್ ಆಗಿದ್ರೆ ಗರ್ಭಕೋಶದಲ್ಲಿ ಈ ಥರದ ತುರ್ತು ಗರ್ಭ ನಿರೋಧಕಗಳನ್ನು ತಗೊಳ್ಕೊಳ್ಳೋದ್ರಿಂದ ಅದು ಎಲ್ಲಿ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿರದೆ ತಗೊಳ್ಕೊಳ್ಳೋದ್ರಿಂದ ಆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗಳಿಗೆ ತುಂಬ ತೊಂದರೆ ಉಂಟಾಗ್ಬೋದು ಜೀವಕ್ಕೂ ಅಪಾಯ ಆಗ್ಬೋದು ಇನ್ನೊಂದು ವಿಷಯ ಏನಂತಂದರೆ ಈ ಶೀತಕ್ಕೆ ಕೆಲವರು ಹೋಗಿ ಅಂಗಡಿಗಳಲ್ಲಿ ಮೆಡಿಕಲಲ್ಲಿ ನನಗೆ ಸ್ಪ್ರೇ ಕೊಡಿ ನನಗೆ ಮೂಗು ಕಟ್ತಾ ಇದೆ ಅಂತ ಸ್ಪ್ರೇಗಳನ್ನು ತಗೊಳ್ತಾರೆ ಈ ಸ್ಪ್ರೇಗಳನ್ನು ನಾವು ನಿರ್ದಿಷ್ಟ ಅವಧಿಗೆ ಮಾತ್ರ ಬಳಸಬೇಕಾಗ್ತದೆ ಮೂರು ದಿನ ಐದು ದಿನ ಅಷ್ಟೇ ಮಾಡ್ತಾರೆ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಪ್ರತಿ ಸಲ ಮೂಗ್ ಕಟ್ಟಿದಂತಾದಾಗ ಅಥವಾ ರಾತ್ರಿ ಹೊತ್ತು ಅದನ್ನು ಹಾಕಿ ಮಲಗ್ತಾರೆ ಇದನ್ನು ಪದೇ ಪದೇ ಬಳಸೋದ್ರಿಂದ ನಮ್ಮ ಮೂಗಿನ ಕುಳಿಗಳಲ್ಲಿ ಕುಳಿಗಳ ಮೇಲೆ ಪ್ರಭಾವ ಬೀರ್ತದೆ ನಿಧಾನಕ್ಕೆ ನಮ್ಮ ಸೆನ್ಸ್ ಆಫ್ ಸ್ಮೆಲ್ ಅಂತ ಹೇಳ್ತೇವೆ ಅಂದರೆ ವಾಸನೆ ತೆಗೆದುಕೊಳ್ಳುವ ಈ ಸಂವೇದನೆ ಇದು ಕಡಿಮೆ ಆಗ್ತಾ ಹೋಗ್ತದೆ ಆಯ್ತಾ ಇನ್ನೊಂದು ಈಗ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಕಣ್ಣಿನ ಸೋಂಕು ಕಂಜಂಕ್ಟಿವೈಟಿಸ್ ಇದಕ್ಕೆ ಕೂಡ ಮೆಡಿಕಲ್ ಅಲ್ಲಿ ಹೋಗಿ ಐ ಡ್ರಾಪ್ಸ್ ಕೊಡಿ ಅಂತ ಕೇಳ್ತಾರೆ ಹೆಚ್ಚಾಗಿ ಈ ಡ್ರಾಪ್ಸ್ ಅಲ್ಲಿ ಆಂಟಿಬಯೋಟಿಕ್ ಇರ್ತದೆ ಕೆಲವೊಂದರಲ್ಲಿ ಕಾಂಬಿನೇಷನ್ ಇರ್ತದೆ ಆಂಟಿಬಯೋಟಿಕ್ ವಿತ್ ದ ಸ್ಟೀರಾಯ್ಡ್ ಇರ್ತದೆ ಈ ಮದ್ದನ್ನು ಈ ಔಷಧಿಯನ್ನು ನಾವು ನಿರ್ದಿಷ್ಟ ಸಮಯ ಮಾತ್ರ ಬಳಸಬೇಕಾಗ್ತದೆ ಸ್ಟೀರಾಯ್ಡ್ ಇದ್ದಲ್ಲಿ ಅದನ್ನು ವೈದ್ಯರು ಹೆಚ್ಚಾಗಿ ಕೊಟ್ಟಾಗ ಅದನ್ನು ನಿಧಾನಕ್ಕೆ ಅದರ ಡೋಸ್ ಕಡಿಮೆ ಮಾಡಿ ಸ್ಟಾಪ್ ಮಾಡ್ತಾರೆ ಇಲ್ಲಿ ಏನಾಗ್ತದೆ ನಾವು ಒಂದು ಐದು ದಿನ ಹಾಕಿದ್ವಿ ಅದು ನಿಲ್ಲಿಸಿಬಿಟ್ವಿ ಈ ಥರ ಮಾಡಿದಾಗ ತುಂಬ ತೊಂದರೆ ಉಂಟಾಗ್ತದೆ ಮತ್ತೆ ಈಗ ನಾನೊಂದು ಡ್ರಾಪ್ಸ್ ತಗೊಂಡೆ ಮನೆಯಲ್ಲಿ ಇನ್ನೊಬ್ರಿಗೂ ಕಂಜಂಕ್ಟಿವೈಟಿಸ್ ಆಯಿತು ಅದೇ ಐ ಡ್ರಾಪ್ಸನ್ನು ನಾನು ಅವ್ರಿಗೆ ಕೊಟ್ಟೆ ಏನಾಗ್ತದೆ ನಾನು ನನ್ನ ಕಣ್ಣಿಗೆ ಹಾಕುವಾಗ ಒಂಚೂರು ಮುಟ್ಟಿರ್ಬೋದು ಅಥವಾ ನನ್ನ ಕೈಗೆ ತಾಗಿರುವ ಸಿಕ್ರೇಷನ್ ಅದಕ್ಕೆ ತಾಗಿರ್ಬೋದು ಆ ಇನ್ಫೆಕ್ಷನ್ ನಾನು ಇನ್ನೊಬ್ರಿಗೆ ಕೊಡ್ತಾ ಇದ್ದೇನೆ ಈ ಥರ ಮೆಡಿಕೇಶನ್ ಅನ್ನು ಶೇರ್ ಮಾಡುವಂಥದ್ದು ಇದು ತುಂಬ ತೊಂದರೆ ಆಗ್ತದೆ ನಾವೇಗೆ ತಕೊಂಡ್ಕೊಂಡು ಬಂದಾಗ ಮತ್ತು ಜನರು ಈ ಥರ ಈ ತುರ್ಕಿ ಆಯಿತು ಅಂತ ಹೇಳಿ ಮೆಡಿಕಲಿಗೆ ಹೋಗಿ ಆಯಿಂಟ್ಮೆಂಟನ್ನು ತಗೊಂಡು ಬರ್ತಾರೆ ಆ ಆಯಿಂಟ್ಮೆಂಟ್ ಅಥವಾ ಬೇರೆ ಯಾವುದಾದ್ರೂ ಚರ್ಮದ ಕಾಯಿಲೆಗಳಿಗೂ ತಗೊಂಡು ಬಂದಿರ್ಬೋದು ಈ ಆಯಿಂಟ್ಮೆಂಟಲ್ಲಿ ಏನು ಔಷಧ ಇದೆ ಅಂತ ಅವರಿಗೆ ತಿಳಿದಿರೋದಿಲ್ಲ ಏನು ಕೆಮಿಕಲ್ ಇದೆ ಅಂತ ಕೆಲವೊಂದು ಔಷಧಗಳನ್ನು ಚರ್ಮಕ್ಕೆ ಹಾಕುವುದನ್ನು ನಾವು ಬಳಸಿದಾಗ ಸನ್ಲೈಟಿಗೆ ಹೋಗಬಾರ್ದು ಅಂದರೆ ಬಿಸಿಲಿಗೆ ಹೋಗಬಾರ್ದು ತುಂಬ ರಿಯಾಕ್ಷನ್ ಆಗ್ತದೆ ಇನ್ನೊಂದು ಪ್ರೆಗ್ನೆಂಟ್ ಇದ್ದವರು ಈ ಥರದ ಕೆಲವೊಂದು ಸ್ಕಿನ್ ಆಯಿಂಟ್ಮೆಂಟ್ಸನ್ನು ಬಳಸಬಾರ್ದಾಗ್ತದೆ ಕೆಲವೊಂದರಲ್ಲಿ ಸ್ಟೀರಾಯ್ಡ್ ಇರ್ತದೆ ಪ್ರತಿ ಸಲ ಈ ಥರ ಚರ್ಮದ ಕಾಯಿಲೆ ಬಂದಾಗ ಅದನ್ನು ಹಚ್ಚೋದು ಅಥವಾ ಕಂಟಿನ್ಯೂಸ್ ಆಗಿ ಹಚ್ತಾ ಇರುವಂಥದ್ದು ಇದರಲ್ಲಿ ಸ್ಕಿನ್ನಿನ ಮೇಲೆ ಚರ್ಮದ ಮೇಲೆ ತುಂಬ ತೊಂದರೆ ಉಂಟಾಗ್ತದೆ ಆದಷ್ಟು ವೈದ್ಯರ ಸಲಹೆಯಿಂದಲೇ ಈ ಥರದ ಕಾಯಿಲೆಗಳಿಗೆ ಔಷಧಿಗಳನ್ನು ಬರೆಸಿಕೊಂಡು ತಗೊಳ್ಳೋದು ಉತ್ತಮ ಓಕೆ ಡಾಕ್ಟರ್ ಇನ್ ಕೆಲವರು ಇರ್ತಾರೆ ಜ್ವರ ಕೆಮ್ಮು ಶೀತ ತಲೆನೋವಿಗೆ ಟ್ಯಾಬ್ಲೆಟ್ಸ್ ಅನ್ನ ಮೆಡಿಕಲ್ ತಗೊಂಡು ತಂದಿರ್ತಾರೆ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಯಾವಾಗ ಒಮ್ಮೆ ಜ್ವರ ಬರ್ತದೆ ತಲೆನೋವು ಬರ್ತದೆ ಶೀತ ಆಗ್ತದೆ ಆವಾಗ ಆ ಟ್ಯಾಬ್ಲೆಟ್ ಅನ್ನ ತಗೊಳ್ತಾರೆ ಅವರು ತಂದು ಒಂದು ಎರಡು ಮೂರು ತಿಂಗಳು ಆಗಿರ್ಬಹುದು ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಮತ್ತೆ ಇನ್ನು ಕೆಲವರು ಹೇಳ್ತಾರೆ ಅಂತ ಕೆಲವರು ಸೊ ಜ್ವರ ಬರೋದಕ್ಕಿಂತ ಮುಂಚೆನೆ ಅಥವಾ ಹೀಗಾಗ್ತದೆ ಅಂತ ಮೊದ್ಲೇ ತಗೊಂಡು ಮನೇಲಿ ಇಟ್ಕೊಂಡಿರ್ತಾರೆ ಡಾಕ್ಟರ್ ಅಂದ್ರೆ ನಾವೀಗ ನಾರ್ಮಲಿ ನೋಡ್ತಿರ್ತೇವೆ ಇದನ್ನ ಸೊ ಇದು ಎಷ್ಟ್ರ ಮಟ್ಟಿಗೆ ಸರಿ ಜ್ವರ ಶೀತ ಕೆಮ್ಮು ಮಾತ್ರ ಇಡೋದು ಸಾಮಾನ್ಯ ಅದು ಎಕ್ಸ್ಪೈರ್ ಆಗ್ಲಿಲ್ಲ ಅಂದ್ರೆ ಬಳಸಬಹುದು ಆ ಏನಂದ್ರೆ ಎಲ್ರಿಗೂ ಬಳಸ್ಲಿಕ್ಕೆ ಆಗುದಿಲ್ಲ ಈಗ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಬರುವಂತಹ ಸಿರಪ್ ತರ ಇರ್ತದೆ ಪ್ಯಾರಾಸಿಟಮಾಲ್ ಅಥವಾ ಈಗ ಜ್ವರಕ್ಕೆ ಬಳಸುವಂತದ್ದು ಅದನ್ನು ನಾವು ಅವರ ತೂಕದ ಮಟ್ ಸರಿಯಾಗಿ ತೂಕಕ್ಕೆ ಸರಿಯಾಗಿ ಕೊಡಬೇಕಾಗ್ತದೆ ಚಿಕ್ಕವರಿದ್ದಾಗ ಮೋಸ್ಟ್ಲಿ ಕೆಲವೊಮ್ಮೆ ಎರಡು ಎಮ್ ಎಲ್ ಸಾಕಾಗ್ತದೆ ಈಗ ದೊಡ್ಡವನಾಗಿದ್ದಾನೆ ಅವನ ತೂಕದ ಪ್ರಕಾರ ನಾವು ಐದು ಎಮ್ ಎಲ್ ಹಾಕ್ಬೇಕಾಗ್ತದೆ ನಮಗೆ ಮನೇಲಿದ್ದವ್ರಿಗೆ ಗೊತ್ತಾಗೋದಿಲ್ಲ ಗೊತ್ತಾಗುದಿಲ್ಲ ಎರಡು ಎಮ್ ಎಲ್ ಹಾಕ್ತಾ ಇರ್ತಾರೆ ಆಗ ಏನಾಗ್ತದೆ ಜ್ವರ ತೀವ್ರತೆ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತಿರೋದಿಲ್ಲ ಮಕ್ಕಳಿಗೆ ಫಿಟ್ಸ್ ಬರ್ತದೆ ಮತ್ತೆ ಆ ಲಾಸ್ಟ್ ಮಿನಿಟಿಗೆ ಹಾಸ್ಪಿಟ್ಲಿಗೆ ಹುಡುಕೋದು ಅಥವಾ ವೈದ್ಯರನ್ನು ಹುಡುಕೋದು ಆಗ್ತದೆ ದೊಡ್ಡವರಿಗೆ ಪರವಾಗಿಲ್ಲ ಜ್ವರಕ್ಕೆ ಮಾತ್ರೆ ತಗೊಳ್ಳಿ ಆದರೆ ಎರಡು ದಿನಕ್ಕಿಂತ ಜಾಸ್ತಿ ಜ್ವರ ಇದ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಯಾಕೆ ಜ್ವರ ಬಂದಿದೆ ಅಂತ ತೋರಿಸ್ಕೊಳ್ಳಿ ಓಕೆ ಡಾಕ್ಟರ್ ಏನು ಕೆಲವರು ಅಂದ್ರೆ ಮಹಿಳೆಯರ ವಿಚಾರಕ್ಕೆ ಬಂದಾಗ ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಇದ್ದಾಗ ಟ್ಯಾಬ್ಲೆಟ್ ತಗೊಳ್ತಾರೆ ಮತ್ತೆ ಪೀರಿಯಡ್ಸ್ ಮುಂದಕ್ಕೆ ಹೋಗಲಿ ಅಂತಾನೂ ಕೂಡ ಅಂದ್ರೆ ಏನಾದರೂ ಮನೆಯಲ್ಲಿ ಫಂಕ್ಷನ್ಸ್ ಇದ್ದಾಗ ಸೊ ಅವರಿಗೆ ಹೊರಗಡೆ ಹೋಗಬೇಕಾಗ್ತದೆ ಆ ಟೈಮಲ್ಲೂ ಕೂಡ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಸೊ ಇದು ಸರಿನಾ ಅಂತ ಹೇಳಿ ಆ ಇದು ತಕ್ಕ ಮಟ್ಟಿಗೆ ಓಕೆ ಅಂದ್ರೆ ಈಗ ಹೊಟ್ಟೆ ನೋವು ಪೀರಿಯಡ್ಸ್ ಟೈಮಲ್ಲಿ ತಗೊಳ್ಳುವಂತದ್ದು ತುಂಬಾ ಸಾಮಾನ್ಯ ಅದು ಕೆಲವೊಮ್ಮೆ ವೈದ್ಯರೇ ಬರೆದು ಕೊಟ್ಟಿರ್ತಾರೆ ನಿಮಗೆ ನೋವಾದಾಗ ಇದನ್ನ ತಕೊಳ್ಬಹುದು ಅಂತ ಹೇಳಿ ಆ ಆದ್ರೆ ತುಂಬಾ ನೋವು ಆಗ್ತಾ ಇದೆ ತುಂಬಾ ಬ್ಲಡ್ ಹೋಗ್ತಾ ಇದೆ ಆ ಕ್ಲಾಟ್ಸ್ ಆಗಿ ಹೋಗ್ತಾ ಇದೆ ಗಂಟು ಗಂಟಾಗಿ ಹೋಗ್ತಾ ಇದೆ ಹೆಪ್ಪುಗಟ್ಟಿದೆ ಅಂದಾಗ ನೀವು ಆಸ್ಪತ್ರೆಗೆ ತೋರಿಸ್ಕೊಳ್ಳೋದು ಉತ್ತಮ ಬರೇ ನೋವಿನ ಮಾತ್ರೆಯಲ್ಲಿ ಅದ್ನ ಹೇಳಿದಲ್ಲ ರೋಗ ಲಕ್ಷಣಗಳನ್ನು ಮಾತ್ರ ಕಡಿಮೆ ಮಾಡಬಹುದು ಒಳಗೆ ಏನಾಗ್ತಾ ಇದೆ ಯಾಕೆ ಈ ತರದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗುದಿಲ್ಲ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಸಾಮಾನ್ಯವಾಗಿ ಯಾಕೆ ಹೋಗೋದಿಲ್ಲ ನೇರವಾಗಿ ಮೆಡಿಕಲ್ ಮೆಡಿಕಲ್ ಅಲ್ಲಿ ಫಾರ್ಮಸಿ ಮೇಲೆ ಒಂಥರ ನಂಬಿಕೆ ಅವರಿಗೆ ತುಂಬಾ ನಮ್ಮವರೇ ಅಂತ ಅನ್ಸುತ್ತೆ ಅವರಿಗೆ ಫ್ರೀ ಆಗಿ ಮಾತಾಡಬಹುದು ಈ ವೈದ್ಯರ ಹತ್ರ ಅವರು ಒಂದು ಕ್ಯಾಬಿನಲ್ಲಿ ಕೂತ್ಕೊಂಡಿರ್ತಾರೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡಿರ್ತಾರೆ ಭಯ ಟೋಕನ್ ತಗೊಳ್ಬೇಕು ಕ್ಯೂ ಇರ್ತದೆ ತುಂಬ ರಶ್ ಇರ್ತದೆ ನನಗೆ ಇವತ್ತು ಕೆಲಸ ಇದೆ ಅರ್ಜೆಂಟಲ್ಲಿ ವೈದ್ಯರು ಸಿಗುವುದಿಲ್ಲ ಈ ಥರದ ಒಂದು ಭಾವನೆಯಿಂದಾಗಿ ಜನರು ಮೆಡಿಕಲ್ಲಿಗೆ ಹೋಗಿ ಮಾತ್ರೆಗಳನ್ನು ತಗೊಳ್ತಾ ಇದ್ದಾರೆ ಆದರೆ ಈ ಥರದ ಮಾತ್ರೆಗಳನ್ನು ತಗೊಳ್ಳುವಾಗ ನಮಗೆ ನೆನಪಿರಬೇಕು ನಾನೀಗ ನನ್ನ ಲಕ್ಷಣವನ್ನು ಮಾತ್ರ ಕಡಿಮೆ ಮಾಡ್ತಾ ಇದ್ದೇನೆ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಮೆಡಿಕಲ್ನವರಿಗೂ ಗೊತ್ತಾಗೋದಿಲ್ಲ ನಾನು ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಒಂದು

ಆದಷ್ಟು ಹೊಸ ಬಾಟ್ಲಿಯನ್ನು ಖರೀದಿಸಿ ಹೊಸ ಸಿರಪನ್ನು ಖರೀದಿಸಿ ಹೆಚ್ಚಾಗಿ ಆ್ಯಂಟಿಬಯೋಟಿಕ್ಗಳನ್ನು ಖರೀದಿಸಿದಾಗ ಅದು ಪೌಡರ್ ರೀತಿಯಲ್ಲಿ ಇರ್ತದೆ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕಾಗ್ತದೆ ಜನರು ಏನು ಮಾಡ್ತಾರೆ ಅದನ್ನು ತಣ್ಣೀರು ಹಾಕಬೇಕಾ ಕೆಲವೊಮ್ಮೆ ಬಿಸಿ ಬಿಸಿ ನೀರು ಹಾಕ್ತಾರೆ ಅದರದ್ದು ಇಫೆಕ್ಟ್ ಹೋಗ್ತದೆ ಅದಕ್ಕೆ ಕಾದ ಕಾದ ಆರಿದ ನೀರನ್ನು ಬಳಸಬೇಕು ಅದರಲ್ಲೊಂದು ಮಾರ್ಕ್ ಇರ್ತದೆ ಆ ಮಾರ್ಕಿನವರೆಗೆ ಮಾತ್ರ ಹಾಕಬೇಕಾಗ್ತದೆ ನೀರು ಹಾಕಿ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ಯೂಸ್ ಮಾಡಿ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು ಹೊರಗೆ ಇಟ್ಟರೆ ಅದರದ್ದು ಇಫೆಕ್ಟ್ ಕಡಿಮೆ ಆಗ್ತದೆ ಮತ್ತೀಗ ಒಂದು ಮೂರು ದಿನ ಅಥವಾ ಐದು ದಿನ ಅನ್ನು ಕೊಟ್ಟರು ಆ ಸಿರಪ್ ಉಳಿತದೆ ಬಾಟ್ಲಿಯನ್ನು ಹಾಗೆ ಇಟ್ಟಿರ್ತಾರೆ ಮನೆಯಲ್ಲಿ ಅದೇ ಮಗುವಿಗೆ ಅದು ಇನ್ನೊಂದು ಮಗುವಿಗೆ ಜ್ವರ ಬರ್ತದೆ ಅಥವಾ ಇನ್ಫೆಕ್ಷನ್ ಆಗ್ತದೆ ಇದೇ ಸಿರಪನ್ನು ಮತ್ತೆ ಅನ್ನು ಮಿಕ್ಸ್ ಮಾಡಿದ್ದನ್ನು ಮುಂಚೆ ಅದನ್ನು ಕೊಡ್ತಾರೆ ಇದು ಆಗ ವರ್ಕ್ ಆಗೋದಿಲ್ಲ ಅದು ಪರಿಣಾಮ ಬೀರುವುದಿಲ್ಲ ಅದರದ್ದು ಇಫೆಕ್ಟ್ ಹೋಗಿರ್ತದೆ ಸೊ ಆದಷ್ಟು ಹೊಸ ಅನ್ನು ತಗೊಂಡು ಬರೋದು ಉತ್ತಮ ವೈದ್ಯರ ಸಲಹೆಯಿಂದ ಆ್ಯಂಟಿಬಯೋಟಿಕ್ಸನ್ನು ಮಾತ್ರ ಮಕ್ಕಳಿಗೆ ಕೊಡಿ ಇಲ್ಲಾಂದರೆ ಅವರಿಗೆ ಮುಂದೆ ಈ ಸೋಂಕುಗಳು ಬಂದಾಗ ಈ ಆ್ಯಂಟಿಬಯೋಟಿಕ್ಗಳು ವರ್ಕ್ ಆಗೋದಿಲ್ಲ ಮತ್ತು ಪದೇ ಪದೇ ಆ್ಯಂಟಿಬಯೋಟಿಕ್ಕನ್ನು ಬಳಸುವುದನ್ನು ಕಡಿಮೆ ಮಾಡಿ ಎರಡು ದಿನ ಅಥವಾ ಮೂರು ದಿನ ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಮಾತ್ರ ಆ್ಯಂಟಿಬಯೋಟಿಕ್ ಬಳಸಿ ವೈರಲ್ ಫೀವರಿಗೆ ಆ್ಯಂಟಿಬಯೋಟಿಕ್ಗಳ ಅವಶ್ಯಕತೆ ಹೆಚ್ಚಾಗಿ ಬೀಳುವುದಿಲ್ಲ ಏನಂದ್ರೆ ಕೆಲವೊಮ್ಮೆ ಬೇರೆ ಇನ್ಫೆಕ್ಷನ್ ಆಗದ ರೀತಿಯಲ್ಲಿ ಅದು ವೈದ್ಯರೇ ಕೊಡ್ತಾರೆ ಆಗ ಬೇಕಾದಾಗ ಇವತ್ತು ಜ್ವರ ಬಂದಿದೆ ಇವತ್ತು ಹೋಗಿ ಆಂಟಿಬಯೋಟಿಕ್ ಅಂತ ತಗೊಂಡ್ ಬಂದೆ ಅದು ಸರಿಯಲ್ಲ ಇನ್ನು ಕೆಲವರು ಮನೆಯಲ್ಲಿ ಈಗ ವಯಸ್ಸಾದವರು ಇರ್ತಾರೆ ಅವರಿಗೆ ಏನೋ ಹುಷಾರ್ ಸೊ ಅವರು ಕೂಡ ತಗೊಳ್ಬಹುದಾ ಅಂತ ಹೇಳಿ ವೈದ್ಯರ ಸಲಹೆ ಈಗ ವೈದ್ಯ ವಯಸ್ಸಾದವರಿಗೆ ಒಂದು ತೊಂದರೆ ಏನಂತಂದ್ರೆ ಅವರದ್ದು ಯಕ್ರತ್ತು ಅಥವಾ ಮೂತ್ರಪಿಂಡ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿರೋದಿಲ್ಲ ಅವರಿಗೆ ಈಗ ನೋವು ಆಗ್ತಾ ಇದೆ ಪದೇ ಪದೇ ಹೋಗಿ ನೋವಿನ ಗುಳಿಗೆ ತಂದು ಕೊಡೋದು ಈ ತರ ಮಾಡೋದ್ರಿಂದ ಅವರಿಗೂ ತೊಂದರೆ ಆಗ್ತದೆ ಆದಷ್ಟು ಅವರನ್ನು ಪರೀಕ್ಷೆ ಮಾಡಿ ಅವರ ರಕ್ತ ಪರೀಕ್ಷೆ ಮಾಡಿ ಅವರದ್ದು ಫಂಕ್ಷನ್ಸ್ ಸರಿಯಾಗಿದೆಯಾ ಅಂದರೆ ಕಿಡ್ನಿ ಮತ್ತು ಲಿವರ್ ಅಂದರೆ ಯಕ್ರತ್ತು ಮತ್ತು ಮೂತ್ರಪಿಂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಅವರಿಗೆ ಮಾತ್ರೆಗಳನ್ನು ಕೊಡುವುದು ಉತ್ತಮ ಮತ್ತು ಕೆಲವೊಮ್ಮೆ ನಾವು ಹೋಗಿ ಮಾತ್ರೆಗಳನ್ನು ಕೇಳ್ತೇವೆ ಔಷಧಗಳನ್ನು ಕೇಳ್ತೇವೆ ನೋವಿಗೆ ಕೆಲವೊಂದು ನೋವು ನಿವಾರಕಗಳು ಓಪಿಯಾಯ್ಡ್ ಅಂತ ಹೇಳ್ತೇವೆ ಅದು ಈ ಟ್ರಮಡಾಲ್ ಅಂತದ್ದೆಲ್ಲ ಅದರಲ್ಲಿ ಏನಾಗ್ತದೆ ಸ್ವಲ್ಪ ತಲೆ ತಿರುಗುವುದು ನಿದ್ದೆ ಬಂದಾಗೆ ಆಗೋದು ಈ ಪ್ರಾಯದವರಿಗೆ ಏನಾಗ್ತದೆ ಬಾತ್ರೂಮಿಗೆ ಹೋಗುವಾಗ ಅಥವಾ ಮನೆಯಲ್ಲಿ ತಿರುಗಾಡಿದಾಗ ತಲೆ ತಿರುಗಿದಾಗ ಆಗ್ತದೆ ಬೀಳೋ ಚಾನ್ಸಸ್ ಇರ್ತದೆ ಹಾಗಾಗಿ ಅದನ್ನು ಎಷ್ಟೊತ್ತಿಗೆ ತಗೊಳ್ಬೇಕು ಅಂತ ವೈದ್ಯರ ಹತ್ರ ಕೇಳಿ ಹೆಚ್ಚಾಗಿ ಅದನ್ನು ರಾತ್ರಿ ಹೊತ್ತು ನಿದ್ದೆ ಟೈಮಲ್ಲಿ ಊಟ ಮಾಡಿ ತಗೊಳ್ಳುವನ್ನುವಂಥದ್ದು ಅಂಥದ್ದು ಬೇಕಿದ್ದರೆ ಮಾತ್ರ ವೈದ್ಯರ ಹತ್ರ ಹೋಗಿ ತಗೊಳ್ಳಿ ಪದೇ ಪದೇ ನೋವಿನ ಗುಳಿಗೆಗಳನ್ನು ವೈದ್ಯರತ್ರ ಮೆಡಿಕಲಲ್ಲಿ ಹೋಗಿ ಪರ್ಚೇಸ್ ಮಾಡಬೇಡಿ ಮತ್ತು ಈ ಥರ ಶುಗರ್ ಬಿ ಪಿ ಗುಳಿಗೆಗಳು ಪ್ರತಿ ತಿಂಗಳು ಐದರ ಹತ್ರ ಹೋದರೆ ಅವರು ಅದನ್ನೇ ಬರೆದು ಕೊಡ್ತಾರೆ ಅಂತ ಅಂದ್ಕೊಂಡಿರ್ಬೋದು ನೀವು ಆದರೆ ಅಲ್ಲಿ ಹೋದಾಗ ಬಿ ಪಿಯನ್ನು ಚೆಕ್ ಮಾಡ್ತಾರೆ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ ಅದು ಹೆಚ್ಚು ಕಡಿಮೆ ಇದ್ದಲ್ಲಿ ಡೋಸನ್ನು ಈಚೆ ಮಾಡಿರ್ತಾರೆ ಅಥವಾ ಹೊಸ ಔಷಧವನ್ನು ಸೇರಿಸಿರ್ತಾರೆ ನಾವು ಹಾಗೆ ಹೋಗಿ ಪದೇ ಪದೇ ಅದೇ ಪ್ರಿಸ್ಕ್ರಿಪ್ಷನ್ ಅನ್ನು ತೋರಿಸೋದು ಅದೇ ಮಾತ್ರೆಗಳನ್ನು ತೆಗೆದುಕೊಳ್ಳುಬಾರ್ದು ಇದು ಕೆಲವೊಮ್ಮೆ ತೊಂದರೆಗೀಡಾಗುವ ಪರಿಸ್ಥಿತಿ ಬರ್ತದೆ ಇನ್ ಕೆಲವರು ಬಿ ಪಿ ಮತ್ತೆ ಗೆ ಟ್ಯಾಬ್ಲೆಟ್ ತಗೊ ತಗೊಳ್ತಾ ಇರ್ತಾರೆ ಕಂಟಿನ್ಯೂಸ್ ಸೊ ಅವರಿಗೆ ಜ್ವರನೋ ಏನೋ ಶೀತ ಬರ್ತದೆ ಆವಾಗ ಅವರು ಟ್ಯಾಬ್ಲೆಟ್ ಅನ್ನ ಹೋಗಿ ಮೆಡಿಕಲ್ ಅಲ್ಲಿ ತಗೊಳ್ತಾರೆ ಮೆಡಿಕಲ್ ನವರಿಗೆ ಗೊತ್ತಿರೋದಿಲ್ಲ ಇವ್ರು ಬಿ ಪಿ ಗೆ ಮತ್ತೆ ಶುಗರ್ ಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಅಂತ ಸೊ ಈಗ ಎರಡು ಟ್ಯಾಬ್ಲೆಟ್ ಅನ್ನ ಇವ್ರು ತಗೊಂಡಾಗ ಏನಂತೂ ರಿಯಾಕ್ಷನ್ ಆಗ್ತದ ಅಂತ ಹೌದು ಇದಕ್ಕೆ ನಾವು ಕೆಲವೊಮ್ಮೆ ಡ್ರಗ್ ಇಂಟರಾಕ್ಷನ್ ಅಂತ ಹೇಳ್ತೇವೆ ಕೆಲವೊಂದು ಮಾತ್ರೆಗಳಲ್ಲಿ ಇಂಟರಾಕ್ಷನ್ ಆಗುವ ಚಾನ್ಸಸ್ ಇರುತ್ತದೆ ಅದನ್ನು ಕೆಲವೊಮ್ಮೆ ನಾವು ಗ್ಯಾಪ್ ಅಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಅಥವಾ ಆ ಕೆಲವೊಂದು ಊಟದಕ್ಕಿಂತ ಮುಂಚೆ ಕೆಲವೊಂದು ಊಟದ ನಂತರ ತಗೊಳ್ಬೇಕಾಗ್ತದೆ ಇವನ್ ಬೇರೆ ಮಾತ್ರೆಗಿಂತ ನಮ್ಮ ಊಟದ ಊಟದ ಊಟ ತಗೊಂಡ್ಕೊಂಡಿದ್ರಿಂದ ಕೆಲವೊಂದು ಮಾತ್ರೆಗಳು ಅಬ್ಸಾರ್ಬ್ ಆಗೋದಿಲ್ಲ ಅಂದ್ರೆ ಹೀರಿಕೊಳ್ಳೋದು ಕಷ್ಟ ಆಗ್ತದೆ ಅಥವಾ ಇನ್ನೊಂದು ಮಾತ್ರೆಯ ಮೇಲೆ ಅದರ ಪರಿಣಾಮ ಬೀಳ್ತದೆ ಈಗ ಒಂದು ಮಾತ್ರೆ ತೆಗೆದುಕೊಂಡಾಗ ಅದ್ರ ಜೊತೆ ಇನ್ನೊಂದು ತಗೊಂಡಾಗ ಈ ಮಾತ್ರೆ ಅದರ ಇಫೆಕ್ಟನ್ನು ಕಡಿಮೆ ಮಾಡ್ಬೋದು ಅಥವಾ ಜಾಸ್ತಿ ಮಾಡ್ಬೋದು ಜಾಸ್ತಿ ಆದರೆ ಏನಾಗ್ತದೆ ಅಡ್ಡ ಪರಿಣಾಮಗಳು ಬೀರುವ ಸಾಧ್ಯತೆ ಇರ್ತದೆ ಹಾಗಾಗಿ ಕೆಲವೊಮ್ಮೆ ಗ್ಯಾಪ್ ಮೇಂಟೈನ್ ಮಾಡಬೇಕಾಗ್ತದೆ ಇದನ್ನು ವೈದ್ಯರು ಹೇಳ್ತಾರೆ ಅದಕ್ಕೆ ಮೆಡಿಕಲ್ ಅಲ್ಲಿ ಹೋಗಿ ನಾವು ಮಾತ್ರೆಗಳನ್ನು ಫಾರ್ಮಸಿ ಅವರಿಗೆ ನಮಗೆ ಬಿ ಪಿ ಕಾಯಿಲೆ ಇದೆ ಸಕ್ಕರೆ ಕಾಯಿಲೆ ಇದೆ ನಾನು ಮಾತ್ರೆ ತಗೊಳ್ಕೊಳ್ತೇನೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಒಂದ ನಾವು ಅವ್ರಿಗೆ ಹೇಳಬೇಕು ಅವರ ಹತ್ರ ಮಾಹಿತಿ ಕೇಳಬೇಕು ನಾನು ಈ ತರ ಈ ತರದ ಔಷಧವನ್ನು ತಗೊಳ್ಕೊಳ್ತಾ ಇದ್ದೇನೆ ಮನೆಯಲ್ಲಿ ಅದು ಏನಾದರೂ ಈಗ ಪಾರ್ಕಿಂಗ್ಸನ್ ಇರ್ಬೋದು ಅಥವಾ ಬೇರೆ ಕಾಯಿಲೆಗೂ ಇರ್ಬೋದು ಈ ಥರ ತಗೊಳ್ಕೊಳ್ತಾ ಇದ್ದೇನೆ ನಾನು ಈ ಮಾತ್ರೆ ತೆಗೆದುಕೊಳ್ಳೋದು ಸೇಫಾ ಅವರಿಗೆ ಮಾಹಿತಿ ಇದ್ದಲ್ಲಿ ಅವ್ರು ಹೇಳ್ತಾರೆ ಇಲ್ಲಾಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಕೇಳಿ ತಿಳ್ಕೊಂಡು ಹೇಳ್ತಾರೆ ಅವ್ರು ನಿಮಗೆ ಇಲ್ಲಾಂದ್ರೆ ವೈದ್ಯರನ್ನು ಕೇಳಿ ನಿಮ್ಮ ವೈದ್ಯರನ್ನು ಕೇಳಿ ನಾನು ಈ ಥರ ಜ್ವರ ಬಂದಿದೆ ಶೀತ ಬಂದಿದೆ ನಾನು ಈ ಥರದ್ದು ತಗೊಳ್ಬೋದಾ ಅಂತ ಹೇಳಿ ಇದರ ಜೊತೆ ತೆಗೆದುಕೊಳ್ಬೋದಾ ಅಥವಾ ಬೇರೆ ಟೈಮಲ್ಲಿ ತೆಗೆದುಕೊಳ್ಬೋದಾ ಊಟದ ನಂತರ ತಗೊಳ್ಕೊಳ್ಬೇಕಾ ಇದನ್ನೆಲ್ಲ ಮಾಹಿತಿಯನ್ನು ನಿಮ್ಮ ವೈದ್ಯರ ಹತ್ರ ಕೇಳಿ ತಗೊಳ್ಬೇಕು ಅದೇ ರೀತಿ ಇನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿಗಳನ್ನ ನಿಯಂತ್ರಿಸಲು ಯಾವುದಾದ್ರೂ ಕಾನೂನುಗಳು ಇಲ್ಲಿ ಇವೆಯಾ ಅಂತ ಹೇಳಿ ಓಕೆ ತುಂಬ ಮುಖ್ಯವಾದ ಪ್ರಶ್ನೆ ಅಮೆರಿಕದಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಈ ಥರದ ತುಂಬ ಸ್ಟ್ರಿಕ್ಟ್ ಕಾಯ್ದೆಗಳಿದೆ ತುಂಬ ಕಾನೂನುಗಳಿದೆ ಅಲ್ಲಿ ಓ ಟಿ ಸಿ ಅಂತ ಅದು ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಹೇಳಿ ಒಂದಿಷ್ಟು ಡ್ರಗ್ಸನ್ನು ಲಿಸ್ಟ್ ಮಾಡಿದ್ದಾರೆ ಮೆಡಿಸಿನ್ಸ್ ಅನ್ನು ನಾನು ಡ್ರಗ್ಸ್ ಅಂದರೆ ಇಲ್ಲಿ ಮೆಡಿಸಿನ್ ಹೇಳ್ತಾ ಇದ್ದೇನೆ ಔಷಧಗಳನ್ನು ಈ ಔಷಧಗಳನ್ನು ಮಾತ್ರ ಅವರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಅವರು ಆ ದೇಶಗಳಲ್ಲಿ ಅದನ್ನು ಬಿಟ್ಟು ಕೊಡೋದಿಲ್ಲ ಆದರೆ ಅನ್ಫಾರ್ಚುನೇಟ್ಲಿ ಭಾರತ ದೇಶದಲ್ಲಿ ಅಂಥ ಸ್ಟ್ರಿಕ್ಟ್ ಕಾನೂನು ಏನಿಲ್ಲ ಈಗ ನಮ್ಮಲ್ಲಿ ಇರುವಂಥ ಕಾನೂನು ಅಂದರೆ ಒಂದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂತ ಬರ್ತದೆ ಅದರ ಅಂಡರ್ ಕೆಲವು ಶೆಡ್ಯೂಲ್ಸ್ ಇದೆ ಶೆಡ್ಯೂಲ್ ಎಚ್ ಎಚ್ ಒನ್ ಮತ್ತು ಜಿ ಇದರ ಎಚ್ ಎಚ್ ಒನ್ ಆ್ಯಂಡ್ ಎಕ್ಸ್ ಅಂತ ಹೇಳ್ತೇವೆ ಇದರಲ್ಲಿ ಇದರ ಅಡಿಯಲ್ಲಿ ಬರುವಂತಹ ಔಷಧಗಳನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟ ಮಾಡುವ ಹಾಗಿಲ್ಲ ಇದರ ಅಡಿಯಲ್ಲಿ ಆ್ಯಂಟಿಬಯೋಟಿಕ್ಗಳು ಬರ್ತವೆ ಮಾನಸಿಕ ಕಾಯಿಲೆಗಳಿಗೂ ಬರ್ತದೆ ಈವನ್ನ ಬಿ ಪಿ ಮಾತ್ರೆಗಳು ಬರ್ತದೆ ಇದನ್ನೆಲ್ಲ ನಾವು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಫಾರ್ಮಸಿಯಲ್ಲಿ ಕೊಡುವ ಹಾಗಿಲ್ಲ ಅದು ಅಲ್ಲದೆ ಶೆಡ್ಯೂಲ್ ಜಿ ಇಂಥ ಒಂದು ಬರ್ತದೆ ಇದರಲ್ಲಿ ಈ ವೈದ್ಯರ ಮೇಲ್ವಿಚಾರಣೆ ಇಲ್ಲದೆ ಕೆಲವೊಂದು ಔಷಧಗಳನ್ನು ಕೊಡಬಾರ್ದು ಅಂತ ಬರೆದಿದ್ದಾರೆ ವೈದ್ಯರ ಮೇಲ್ವಿಚಾರಣೆ ಅಂದರೆ ಈಗ ಕೆಲವೊಮ್ಮೆ ನಾವು ಸಿಟ್ರಝೀನ್ ಅಥವಾ ಈ ಆ್ಯಂಟಿ ಹಿಸ್ಟಮಿನ್ ಅಂತ ಹೇಳ್ತೇವೆ ಇಂಥ ಔಷಧಗಳನ್ನು ಕೊಡಬಾರ್ದು ಏನಾಗ್ತದೆ ಈಗ ಫಾರ್ಮಸಿಯವ್ರಿಗೆ ಗೊತ್ತಿರೋದಿಲ್ಲ ಇವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೊಟ್ಟು ಬಿಡ್ತಾರೆ ಈ ಮಾತ್ರೆಯಿಂದ ಕೆಲವೊಮ್ಮೆ ಸ್ವಲ್ಪ ಥರದ ನಿದ್ದೆ ಬರುವಾಗ್ತದೆ ಕೆಲವೊಮ್ಮೆ ಅವರು ಡ್ರೈವರ್ಸ್ಗಳಿದ್ರೆ ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಅವರ ಕೆಲಸಕ್ಕೆ ತೊಂದರೆ ಆಗ್ಬೋದು ಹಾಗಾಗಿ ಕೆಲವು ಮಾತ್ರೆಗಳನ್ನು ವೈದ್ಯರ ಮೇಲ್ವಿಚಾರಣೆಯಿಂದಲೇ ಕೊಡಬೇಕು ಅಂತ ಹೇಳಿ ಕಾನೂನಿದೆ ಅದಲ್ಲದೆ ಶೆಡ್ಯೂಲ್ ಕೆ ಅಂತ ಇದೆ ಇದರ ಅಡಿಯಲ್ಲಿ ಬರುವಂಥದ್ದು ಕೆಲವು ಮನೆಮದ್ದುಗಳು ಅಂದರೆ ಈ ನೀಲ್ಗಿರಿ ಎಣ್ಣೆ ಅಥವಾ ಪ್ಯಾರಾಸಿಟಮಾಲ್ ಜ್ವರದ ಮಾತ್ರೆ ಈ ಥರದ್ದು ಔಷಧಗಳನ್ನು ಓ ಆರ್ ಎಸ್ ಇರ್ಬೋದು ಈ ಥರದ ಔಷಧಗಳನ್ನು ಫಾರ್ಮಸಿ ಅಲ್ಲದೆ ಇರುವಂಥ ಅಂಗಡಿಗಳು ಕೂಡ ಮಾರಾಟ ಮಾಡಬಹುದು ಅಂತ ಕಾನೂನಿದೆ ಇತ್ತೀಚೆಗೆ ಭಾರತ ಸರ್ಕಾರ ಇದರ ಬಗ್ಗೆ ಈ ಒ ಟಿ ಸಿಯಿಂದ ಆಗುವಂಥ ತೊಂದರೆಗಳನ್ನು ನೋಡಿಕೊಂಡು ಅಂದರೆ ಎಷ್ಟು ತೊಂದರೆ ಆಗ್ತಾ ಇದೆ ಜನರಿಗೆ ಅಂತ ನೋಡಿಕೊಂಡು ಒಂದು ಕಾನೂನನ್ನು ಇನ್ನೂ ತರಬೇಕಾಗಿದೆ ಆಗಲೇ ಹದಿನಾರು ಅದರಲ್ಲಿ ಹದಿನಾರು ಔಷಧಗಳನ್ನು ಲಿಸ್ಟ್ ಮಾಡಿದ್ದಾರೆ ಈ ಔಷಧಗಳನ್ನು ನಾವು ಓ ಟಿ ಸಿ ಅಂತ ಹೇಳಿ ಕ್ಯಾ ಕ್ಯಾಟಗರೈಸ್ ಮಾಡ್ತೇವೆ ಅಂದರೆ ಇದರ ಅಡಿಯಲ್ಲಿ ತರ್ತೇವೆ ಅಂತ ಹೇಳಿ ಡಿಸೈಡ್ ಮಾಡಿದರೆ ಆ ಕಾನೂನು ಇನ್ನೂ ಸದ್ಯದಲ್ಲಿ ಬರಬೇಕಾಗಿದೆ ಬಂದರೆ ಬಹಳಷ್ಟು ಒಳ್ಳೆಯದು ಆಗ ಏನಾಗ್ತದೆ ಆ ಔಷಧಗಳನ್ನು ಮಾತ್ರ ಫಾರ್ಮಸಿಯವರು ನಿಮಗೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ತಾರೆ ಅದು ಬಿಟ್ಟು ಬೇರೆ ಔಷಧಗಳನ್ನು ಅವರು ಕೊಡುವ ಹಾಗಿರುವುದಿಲ್ಲ ಓಕೆ ಇನ್ನು ಡಾಕ್ಟರ್ ಈಗ ನೂರರಲ್ಲಿ ಎಷ್ಟು ಜನರು ಡೈರೆಕ್ಟ್ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ಅನ್ನು ತಗೊಳ್ತಾರೆ ನಾವು ಮಾಡಿದ ಅಧ್ಯಯನ ಪ್ರಕಾರ ಸಾಧಾರಣ ಎಪ್ಪತ್ತಾರು ಪರ್ಸೆಂಟ್ ಜನ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳನ್ನು ತಗೊಳ್ಕೊಳ್ತಾ ಇದ್ದಾರೆ ಇನ್ನು ಅದರಲ್ಲಿ ಎಂಬತ್ತು ಪರ್ಸೆಂಟ್ ಅಂದ್ರೆ ಈ ಮಕ್ಕಳ ತಂದೆ ತಾಯಂದಿರು ಅವರು ಕೂಡ ಮಾತ್ರೆಗಳನ್ನು ಅಥವಾ ಮಕ್ಕಳಿಗೆ ಔಷಧಗಳನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೆಗೆದುಕೊಂಡು ಹೋಗುವಂತದ್ದು ನಾವು ನೋಡಿದ್ದೇವೆ ಆ ಇದು ನಾವೇ ಮಾಡಿದ ಅಧ್ಯಯನ ಇಲ್ಲೇ ನಮ್ಮ ಪ್ರದೇಶದಲ್ಲಿ ಮಾಡಿದಂತ ಅಧ್ಯಯನ ಪ್ರಕಾರ ಅದು ಅಲ್ಲದೆ ಈ ತಂದೆ ತಾಯಿಗಳ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಕೊಡುವಂಥ ಔಷಧಿಯ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತಲೂ ನಾವು ಒಂದು ಸ್ಟಡಿ ಮಾಡಿದೆ ಅವರ ನಾಲೆಜ್ ಎಷ್ಟಿದೆ ಅಂತ ಹೇಳಿ ಅದು ತುಂಬ ಕಡಿಮೆ ಇದೆ ಅವರಿಗೆ ಅದರ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ ಸುಮ್ಮನೆ ಮೆಡಿಕಲ್ ಹೋಗಿ ಔಷಧ ತಗೊಂಡು ಬರ್ತಾರೆ ಮಕ್ಕಳಿಗೆ ಕೊಡ್ತಾರೆ ಅದನ್ನು ಹೇಗೆ ಸ್ಟೋರ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅದನ್ನು ನೀರಲ್ಲಿ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಇದರ ಬಗ್ಗೆ ನಾವು ಕೆಲವೊಂದು ಸ್ಟಡಿಗಳು ಮಾಡಿದ್ದೇವೆ ತುಂಬ ಅವರಿಗೆ ತುಂಬ ಅವೇರ್ನೆಸ್ ಬೇಕಾಗಿದೆ ಪೇರೆಂಟ್ಸ್ಗೆ ಓಕೆ ಹೇಗೆ ಡಾಕ್ಟರ್ ಅವರಿಗೆ ಅರಿವನ್ನ ಮೂಡಿಸಬಹುದು ಮತ್ತೆ ನೀವು ಹೇಗೆ ಹೇಗೆ ಸ್ಟೋರ್ ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಈಗ ಟ್ಯಾಬ್ಲೆಟ್ ತಗೊಂಡು ಹೋದ್ರೆ ಮನೆಯಲ್ಲಿ ಅದು ಎಲ್ಲಿ ಇಡಬೇಕು ಹೇಗೆ ಇಡಬೇಕು ಒಂದು ಅವರಾಗೆ ಖುದ್ದಾಗಿ ಕೇಳುವಂಥದ್ದು ನನಗೆ ಗೊತ್ತಿಲ್ಲ ನನಗೆ ನೀವು ಹೇಳಿ ಅಂತ ಹೇಳಿ ಒಂದು ಮೆಡಿಕಲ್ ಅಲ್ಲಿ ಅಥವಾ ವೈದ್ಯರ ಹತ್ರ ಇನ್ನೊಂದು ಈ ತರದ ಕಾರ್ಯಕ್ರಮಗಳಿಂದ ಹೆಚ್ಚಾಗಿ ಉಪಯೋಗ ಪಡಿಬಹುದು ಜನರು ಕೆಲವೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಈಗಾಗಲೇ ಬರ್ತಾ ಇದೆ ತಂದೆ ತಾಯಿಗಳಿಗೆ ಮಕ್ಕಳು ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವಂತಹ ವೈ ಮದ್ದಿನ ಬಗ್ಗೆ ಅವ್ರಿಗೆ ಏನೇನು ತಿಳುವಳಿಕೆ ಇರಬೇಕು ಅಂತ ಹೇಳಿ ಪ್ರತಿ ಸಂಡೇ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೇವೆ ಅದು ಅಲ್ಲದೆ ಕೆಲವೊಮ್ಮೆ ಆಸ್ಪತ್ರೆಗಳಲ್ಲಿ ಈ ಥರದ ಗಳನ್ನು ಕೊಡ್ತಾ ಇದ್ದಾರೆ ಪ್ಯಾಂಪ್ಲೆಟ್ಸನ್ನು ಕೊಡ್ತಾ ಇದ್ದಾರೆ ನಿಮಗೇನು ಮಾಹಿತಿ ಬೇಕು ಇಂಥವರನ್ನು ಭೇಟಿಯಾಗಿ ಅಲ್ಲಿ ಒಬ್ಬರು ಕೌನ್ಸಿಲರ್ ಇರ್ತಾರೆ ಅವರನ್ನು ಹೋಗಿ ಭೇಟಿಯಾಗಿ ಕೇಳಿ ಪ್ರತಿಯೊಬ್ಬರನ್ನು ಮನೆಗೆ ಹೋಗಿ ಹೇಳುವಂತ ತುಂಬಾ ಕಷ್ಟ ಆದ್ರೆ ನೀವಾಗಿ ಖುದ್ದಾಗಿ ಅರಿವು ಪಡೆದುಕೊಳ್ಬೋದು ಅಟ್ಲೀಸ್ಟ್ ಮಕ್ಕಳಿಗೆ ಕೊಡುವಾಗ ಯಾಕೆ ಬೇಕು ಇದನ್ ಹೇಗೆ ಕೊಡ್ಬೇಕು ಅಂತ ಅಟ್ಲೀಸ್ಟ್ ಅಷ್ಟರ ಓಕೆ ಚಿಕ್ಕ ಮಕ್ಕಳು ಕೂಡ ಹೋಗಿ ಟ್ಯಾಬ್ಲೆಟ್ ತಗೊಳ್ಬಹುದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಕ್ಕಳು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹೆಚ್ಚಾಗಿ ಮೆಡಿಕಲ್ ಅಲ್ಲಿ ಕೊಡುವುದಿಲ್ಲ ಪ್ರಿಸ್ಕ್ರಿಪ್ಷನ್ ಅವರು ಕೆಲವೊಮ್ಮೆ ಹಿರಿಯರದ್ದು ತಗೊಂಡ್ ಬರ್ತಾ ಇರ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ ನಾನು ನೋಡಿದ್ದೇನೆ ಅದನ್ನು ಕೊಡ್ತಾ ಇದ್ದಾರೆ ಅದು ತುಂಬ ರಿಸ್ಕಿ ಅಂತ ಹೇಳ್ಬೋದು ಯಾಕಂದರೆ ಈಗ ಕೆಲವೊಮ್ಮೆ ಮನೆಯಲ್ಲಿ ಹಿರಿಯರಿರ್ತಾರೆ ಅವರಿಗೆ ಆಸ್ಪತ್ರೆಗೆ ಬರಲಿಕ್ಕಾಗೋದಿಲ್ಲ ಸಣ್ಣ ಮಕ್ಕಳನ್ನು ಕಳಿಸ್ತಾರೆ ಹದಿಹರೆಯದ ಮಕ್ಕಳನ್ನು ಕಳಿಸ್ತಾರೆ ಈ ಮಾತ್ರೆಗಳು ಆ ಮಕ್ ಈ ಮಕ್ಕಳೇನು ಮಾಡ್ತಾರೆ ನೋ ನೋಡಿರ್ತಾರೆ ಮನೆಯಲ್ಲಿ ನಮ್ಮ ಅಜ್ಜಿ ಇದನ್ನು ತಕ್ಕೊಂಡು ಮಲಗಿರ್ತಾರೆ ಅಂಥೇಳಿ ಅಥವಾ ಅವರಿಗೆ ನಿದ್ದೆ ಬರ್ತದೆ ಇದರಲ್ಲಿ ಅಂಥೇಳಿ ಒಂದು ಟ್ರೈ ಮಾಡುವ ಇದನ್ನೊಂದು ಉಪಯೋಗಿಸಿ ನೋಡುವ ಹೇಗಾಗ್ತದೆ ಅಂತ ಹೇಳಿ ಆ ಥರ ಮಾಡಿರುವ ಮಕ್ಕಳು ಇದ್ದಾರೆ ಇದರಿಂದ ಅವರು ಪದೇ ಪದೇ ಅದೇ ಪ್ರಿಸ್ಕ್ರಿಪ್ಷನ್ ಅನ್ನು ತಗೊಂಡು ಬಂದು ಆ ಥರದ ಮಾತ್ರೆಗಳನ್ನು ಕಲೆಕ್ಟ್ ಮಾಡ್ತಾರೆ ಇದರಿಂದ ಡ್ರಗ್ ಅಬ್ಯೂಸ್ ಅಂತ ಹೇಳ್ತೇವೆ ಅವರಿಗೆ ಇದರಿಂದ ತಮ್ ತುಂಬ ತೊಂದರೆಗಳಾಗ್ಬೋದು ಮುಂದೆ ಆದಷ್ಟು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿರುವ ಹದಿಹರೆಯದ ಮಕ್ಕಳಿಗೆ ಈ ಥರದ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಮೆಡಿಕಲಿಗೆ ಕಳಿಸಬೇಡಿ ಅಥವಾ ಇವನ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆಗಳನ್ನು ತರಲಿಕ್ಕೆ ಹೇಳಬೇಡಿ ಅಂತ ಅಭ್ಯಾಸ ಅವರಲ್ಲಿ ಮೂಡಿಸ್ಬೇಡಿ ಓಕೆ ಕೆಲವರು ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಏಜ್ ಅವರು ಇದ್ರೆ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮಕ್ಕಳನ್ನ ಕಳಿಸ್ತಾರೆ ಅಂದ್ರೆ ಎವ್ರಿ ಮಂತ್ ಹೋಗಿ ತಗೊಂಡ್ ತಗೊಂಡ್ಬ ಟ್ಯಾಬ್ಲೆಟ್ ಅಂತ ಹೇಳಿ ಸೊ ಅದು ಮಿಸ್ಯೂಸ್ ಆಗ್ತದೆ ಮಿಸ್ಯೂಸ್ ಆಗುವ ಸಾಧ್ಯತೆ ತುಂಬಾ ಇದೆ ತುಂಬಾ ಇದೆ ನಾವೀಗ ಆಸ್ಪತ್ರೆಯಲ್ಲಿ ನೋಡ್ತೇವೆ ಅದರಿಂದ ಸ್ಟಾರ್ಟ್ ಆಗ್ತದೆ ಡ್ರಗ್ ಅಡಿಕ್ಷನ್ ಪ್ರಾಬ್ಲಮ್ ಅದಕ್ಕೆ ಅವರು ಅವಲಂಬಿತರಾಗ್ತಾರೆ ಅದು ತಗೊಳ್ಳೋದೇ ಇದ್ದಾಗ ಅವರಿಗೆ ತಲೆನೋವು ಕೈ ನಡುಕ ಈ ಥರದ್ದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಮತ್ತೆ ಮತ್ತೆ ಆ ಪ್ರಿಸ್ಕ್ರಿಪ್ಷನ್ ಹೋಗಿ ತೋರಿಸಿ ತಗೊಂಡು ಬರ್ತಾಯಿರ್ತಾರೆ ಇಲ್ಲಿ ಮನೆಯಲ್ಲಿ ಅಜ್ಜಿ ಇದ್ದರೂ ಇರ್ಬೋದು ಇಲ್ಲದೇ ಇರ್ಬೋದು ಆದರೆ ಆ ಪ್ರಿಸ್ಕ್ರಿಪ್ಷನ್ ಅವರು ಪದೇ ಪದೇ ಬಳಸ್ತಾ ಇರ್ತಾರೆ ಇದನ್ನು ತುಂಬ ಜನರು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ ಮಕ್ಕಳನ್ನು ಇದಕ್ಕೋಸ್ಕರ ಉಪಯೋಗಿಸಬೇಡಿ ಆದಷ್ಟು ನೀವೇ ಹೋಗಿ ನಿಮ್ಮ ಹಿರಿಯರಿಗೆ ಮಾತ್ರೆಗಳನ್ನು ತಗೊಂಡು ಬಂದು ಕೊಡಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿಗಳನ್ನು ಕೊಡುವಾಗ ಫಾರ್ಮಸಿಸ್ಟ್ಗಳ ಜವಾಬ್ದಾರಿ ಏನಿರ್ತದೆ ಡಾಕ್ಟರ್ ಫಾರ್ಮಸಿಯವರ ಮೇಲೆ ತುಂಬ ಜವಾಬ್ದಾರಿ ಇದೆ ಫಾರ್ಮಸಿಯವರ ಮೇಲೆ ಜನರಿಗೆ ತುಂಬ ನಂಬಿಕೆ ಇದೆ ಅವರು ಹೇಳಿದ್ದು ಕರೆಕ್ಟ್ ಇರ್ತದೆ ಅಥವಾ ಅವ್ರು ಕೊಡುವ ಮಾ ಔಷಧ ತುಂಬ ಸರಿಯಾಗಿರ್ತದೆ ಅಂತ ಹೇಳಿ ಜನರಿಗೆ ತುಂಬ ನಂಬಿಕೆ ಇರ್ತದೆ ಈ ನಂಬಿಕೆಯನ್ನು ಅವರು ಉಳಿಸ್ಕೊಳ್ಬೇಕಾಗ್ತದೆ ಇನ್ನೊಂದು ಏನಂತಂದರೆ ನಾವು ಕೊರೋನಾ ಟೈಮಲ್ಲಿ ಫಾರ್ಮಸಿಸ್ಟ್ನವ್ರು ಮಾಡಿದ ಸೇವೆ ನಾವೆಲ್ಲ ನೋಡಿದ್ದೇವೆ ಆಗ ಈ ಆಸ್ಪತ್ರೆಗಳು ಮುಚ್ಚಿದ್ದವು ವೈದ್ಯರು ಸಿಗ್ತಾ ಇರಲಿಲ್ಲ ಜನರು ಫಾರ್ಮಸಿಗೆ ಹೋಗಿ ಮೆಡಿಕಲ್ ಅಲ್ಲಿ ಹೋಗಿ ಮಾತ್ರೆಗಳನ್ನು ತಗೊಳ್ತಾ ಇದ್ರು ಹಾಗಾಗಿ ಜನರಿಗೆ ಫಾರ್ಮಸಿಯವರ ಮೇಲೆ ತುಂಬ ನಂಬಿಕೆ ಇದೆ ಅವರು ಕರೆಕ್ಟಾಗಿ ಕೊಡ್ತಾರೆ ಅಂತ ಹೇಳಿ ಆ ವಿಷಯಕ್ಕೋಸ್ಕರ ಫಾರ್ಮಸಿಯವರು ಸ್ವಲ್ಪ ಈ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ಕೊಳ್ ಹೋಗುವಂತ ಜನರ ಬಗ್ಗೆ ಸ್ವಲ್ಪ ಕನ್ಸರ್ನ್ ವಹಿಸ್ಬೇಕಾಗ್ತದೆ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಈ ಮಾತ್ರೆಗಳು ನಿಮಗೆ ಬೇಕಾ ನಿಮಗೆ ಯಾವುದಕ್ಕೆ ತಗೊಳ್ಕೊಳ್ತಾ ಇದ್ದೀರಿ ಈ ಮಾತ್ರೆ ತಗೊಳ್ಕೊಳ್ಳೋದ್ರಿಂದ ನಿಮ್ಮ ರೋಗ ಲಕ್ಷಣ ಮಾತ್ರ ಕಡಿಮೆ ಆಗ್ತದೆ ನಿಮ್ಮ ಕಾಯಿಲೆ ಸಂಪೂರ್ಣ ವಾಸಿ ಆಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಮಾಡಿ ಅಂತ ಒಂದು ಮಾತು ಹೇಳಿ ಅಥವಾ ನಿಮಗೆ ಗೊತ್ತಿದ್ರೆ ಈ ಮಾತ್ರೆಗಳನ್ನು ಊಟಕ್ಕಿಂತ ಮುಂಚೆಯ ಊಟದ ನಂತರ ತೆಗೆದುಕೊಳ್ಬೇಕಾ ಅಂತ ಒಂದು ಮಾತು ಹೇಳಿ ಇನ್ನೊಂದು ವಿಷಯ ಏನಂತಂದರೆ ಯಾರೋ ಒಬ್ಬರು ಪದೇ ಪದೇ ಒಂದು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಬರ್ತಾ ಇದ್ದಾರೆ ಇದೇ ಮಾತ್ರೆ ಕೊಡಿ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಇವನು ಪ್ರತಿ ಸಲ ಬರ್ತಾ ಇದ್ದಾನೆ ಬೇರೆಯವರಿಗೆ ಅಂತ ಹೇಳಿ ಆಗ ಸ್ವಲ್ಪ ಪ್ರಶ್ನೆ ಮಾಡಿ ಇದು ಯಾರಿಗೆ ಇದು ಯಾವುದಕ್ಕೋಸ್ಕರ ತಗೊಂಡು ಹೋಗ್ತಾ ಇದೆಯಾ ಅಥವಾ ಅದ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ವೈದ್ಯರ ಫೋನ್ ನಂಬರ್ ಇರ್ತದೆ ಇಲ್ಲ ಆಸ್ಪತ್ರೆ ಫೋನ್ ನಂಬರ್ ಇರ್ತದೆ ಒಂದು ಸಂಪರ್ಕಿಸಿ ಕೇಳ್ಬೋದು ನೀವು ಈ ಮಾತ್ರೆಗಳನ್ನು ನಾನು ಕೊಡ್ಬೋದಾ ಅಂತ ಹೇಳಿ ಆದರೆ ಮಾತ್ರ ಕೊಡಿ ಇನ್ನೊಂದು ನಿಮಗೆ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ಕೆಲವೊಂದು ಸಂದೇಹ ಇದೆ ಈ ಸಹಿ ವೈದ್ಯರದ್ದೆಯಾ ಅಥವಾ ಇದರಲ್ಲಿ ಇರುವ ಡೇಟ್ ಬದಲಿ ಆಗಿದೆಯಾ ವೈದ್ಯರನ್ನು ಸಂಪರ್ಕಿಸಿ ಆದಷ್ಟು ಈ ತಪ್ಪು ಮಾತ್ರೆಗಳನ್ನು ಅಥವಾ ನಿಮಗೆ ಮಾತ್ರೆ ಅರ್ಥ ಆಗದೇ ಇದ್ದಲ್ಲಿ ವೈದ್ಯರು ಬರೆದದ್ದು ಅರ್ಥ ಆಗದೇ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಕೇಳಿ ಇದು ಇದೇ ಮಾತ್ರೆಯ ಸುಮ್ಮನೆ ಊಹೆ ಮಾಡಿ ಬೇರೆ ಮಾತ್ರೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ ಅದು ಹೆಚ್ಚಾಗಿ ಈಗ ಕಡಿಮೆ ಆಗಿದೆ ಯಾಕಂದರೆ ಈಗ ತುಂಬ ಕಂಪ್ಯೂಟರೈಸ್ಡ್ ಪ್ರಿಸ್ಕ್ರಿಪ್ಷನ್ಸ್ ಬಂದಿದೆ ಎಲ್ಲ ಪ್ರಿಂಟ್ ತಗೊಂಡು ಕೊಡ್ತಾ ಇದ್ದಾರೆ ಹ್ಯಾಂಡ್ ರೈಟಿಂಗ್ ಮೂಲಕ ಕಂಡು ಹಿಡಿಯೋದು ಈಗ ತುಂಬ ಕಡಿಮೆ ಆಗಿದೆ ಆದರೂ ಕೂಡ ನಿಮಗೆ ಮಾತ್ರೆ ಬಗ್ಗೆ ಸಂದೇಹ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಇದು ಇದೇ ಮಾತ್ರೆಯಾ ಅಂತ ಕೇಳಿ ಕೊಡುವಂಥದ್ದು ಆದಷ್ಟು ಒಳ್ಳೆಯದು ಮತ್ತು ಅವರು ಬರೆದಿರುವಂಥ ಬ್ರ್ಯಾಂಡನ್ನೇ ಕೊಡೋದು ಉತ್ತಮ ಇಲ್ಲದೆ ಹೋದಲ್ಲಿ ಅವರನ್ನು ರೋಗಿಗೆ ಹೇಳಿ ವೈದ್ಯರನ್ನು ಸಂಪರ್ಕಿಸಿ ಇಂತ ತಗೊಳ್ಕೊಳ್ಬಹುದಾ ಅಂತ ಕೇಳಿ ತಗೋದ್ ಕೊಡೋದು ಉತ್ತಮ ಇಷ್ಟು ಮಾಹಿತಿಯನ್ನು ಫಾರ್ಮಸಿಸ್ಟ್ನವರು ಜನರಿಗೆ ಕೊಟ್ಟರೆ ತುಂಬಾ ಅವರಿಗೆ ಉಪಕಾರ ಆಗ್ಬೋದು ಅಂತ ನಾನು ಓಕೆ ಡಾಕ್ಟರ್ ಇನ್ನು ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂದ್ರೆ ಅಲ್ಲಿ ಟೆಸ್ಟ್ಗೆ ಹೋಗಬೇಕು ಮತ್ತೆ ಯಾವ ಸಮಸ್ಯೆಗಳಿಗೆ ನಾವು ನೇರವಾಗಿ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಬರ್ಬೋದು ಹೋಗಿ ಅಂದರೆ ಈಗ ಈ ಥರ ಶೀತ ಕೆಮ್ಮು ಜ್ವರ ಈ ಥರ ನೀವು ಹೋದಾಗ ಜಾಸ್ತಿ ಮಾತ್ರೆಗಳನ್ನು ತಗೊಳ್ಬೇಡಿ ಅದು ಇನ್ನೊಂದು ನಾನು ಹೇಳಲಿಕ್ಕೆ ಮರ್ತೆ ಅವರು ಆದಷ್ಟು ಇಡೀ ಸ್ಟ್ರಿಪ್ ಅನ್ನು ಕೊಡೋದು ಅವಾಯ್ಡ್ ಮಾಡಿ ಈ ಥರ ಕ ಬಂದಾಗ ಜ್ವರ ಶೀತ ಕೆಮ್ಮು ಒಂದು ಎರಡು ಮೂರು ಮಾತ್ರೆ ಅವರ ಎಮರ್ಜೆನ್ಸಿಗೆ ಎರಡು ಮೂರು ಮಾತ್ರೆಯನ್ನು ಮಾತ್ರ ಕೊಡಿ ಕೊಟ್ಟು ನೀವು ಆದಷ್ಟು ಬೇಗ ವೈದ್ಯರನ್ನು ಮೀಟಾಗಿ ಸಲಹೆ ತಗೊಳ್ಳಿ ಅಂತ ಹೇಳಿ ಇಡೀ ಸ್ಟ್ರಿಪ್ಪನ್ನು ಕೊಡಲಿಕ್ಕೆ ಹೋಗಬೇಡಿ ಏನಾಗ್ತದೆ ಅವ್ರು ಇಡ್ತಾರೆ ಅದು ಎಕ್ಸ್ಪೈರ್ ಆಗ್ಬೋದು ಮತ್ತು ಎಕ್ಸ್ಪೈರಿ ಡೇಟ್ ನೋಡದೆ ಇನ್ನೊಮ್ಮೆ ತಗೊಳ್ಕೊಳ್ತಾರೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಈಗ ನೀವು ಕೇಳಿದ ಹಾಗೆ ಯಾವ ಕಾಯಿಲೆಗೆ ತಗೊಳ್ಬೋದು ಅಂತಂದರೆ ಈ ಮೈಲ್ಡ್ ಸಿಂಪ್ಟಮ್ಸ್ ಹೇಳ್ತೀವಲ್ಲ ನಾವು ಜ್ವರ ಅಥವಾ ಬೇದಿ ಅಥವಾ ನೆಗಡಿ ಕೆಮ್ಮು ಇದ್ದಕ್ಕೋಸ್ಕರ ತಗೊಳ್ಬೋದು ಆದರೆ ನನಗೆ ಬಿ ಪಿ ಕಾಯಿಲೆ ಇದೆ ನನಗೆ ಬೇರೆಗಳು ಬೇರೆ ಕಾಯಿಲೆಗಳು ಇದೆ ಜೊತೆಗೆ ಬಿ ಪಿ ಸಕ್ಕರೆ ಕಾಯಿಲೆ ಬೇರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಅಂತೇವಿ ಪಾರ್ಕಿನ್ಸನ್ ಇರ್ಬೋದು ನನಗೆ ಸ್ಟ್ರೋಕ್ ಆಗಿರ್ಬೋದು ಆಗ ನಾನು ಈ ತರದ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳೋದು ಸರಿಯಲ್ಲ ಆದಷ್ಟು ವೈದ್ಯರನ್ನು ಭೇಟಿ ಮಾಡಿಯೇ ತಗೊಳ್ಕೊಳ್ಳೋದು ಉತ್ತಮ ಎಷ್ಟೇ ಮೈಲ್ಡ್ ಸಿಂಪ್ಟಮ್ ಆಗಿದ್ರು ಭೇಟಿ ಮಾಡುವುದು ಉತ್ತಮ ಓಕೆ ಫಾರ್ ಎಕ್ಸಾಂಪಲ್ ನಮ್ ಒಂದು ಫೈವ್ ಡೇಸ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ಬಟ್ ಕೆಲವರು ಏನ್ ಮಾಡ್ತಾರೆ ಸೊ ಒಂದು ಟೂ ಡೇಸ್ ತಗೊಂಡು ನಂಗೆ ಗುಣ ಆಯ್ತು ಅಂತ ಹೇಳ್ಕೊಂಡು ಸ್ಟಾಪ್ ಮಾಡ್ತಾರೆ ಮ್ಯಾಮ್ ತ್ರೀ ಡೇಸ್ ತಗೊಳ್ಳೋದಿಲ್ಲ ಸೊ ಅವ್ರು ಹೇಳಿದಷ್ಟು ಫೈವ್ ಡೇಸ್ ನಾವು ತಗೊಳ್ಬೇಕಾ ಕಂಪ್ಲೀಟ್ ಮಾಡ್ಬೇಕಾ ಅಥವಾ ನಮ್ಗೆ ಗುಣ ಆಯ್ತು ಅಂತ ಹೇಳಿ ಸ್ಟಾಪ್ ಆರ್ ಡೇಸ್ಗೆ ಈ ತರ ಹೆಚ್ಚಾಗಿ ಕೋರ್ಸ್ ಗಳಲ್ಲಿ ಮಾತ್ರೆಗಳನ್ನು ಕೊಡುವುದಂದ್ರೆ ಮೂರು ದಿನ ದಿನ ಅಂದರೆ ಹೆಚ್ಚಾಗಿ ಆಂಟಿಬಯೋಟಿಕ್ಗಳೇ ಇರ್ತದೆ ಈ ಆ್ಯಂಟಿಬಯೋಟಿಕ್ ಅನ್ನು ನಿಮ್ಮ ವೈದ್ಯರು ಹೇಗೆ ಹೇಳಿರ್ತಾರೆ ಐದು ದಿನ ದಿನ ಅಥವಾ ಕರೆಕ್ಟ್ ಆಗಿ ತೆಗೆದುಕೊಳ್ಳೋದು ಉತ್ತಮ ಎರಡು ದಿನ ತಗೊಂಡ್ಕೊಂಡ್ರೆ ಏನಾಗ್ತದೆ ನಾನು ಆಗ ಹೇಳಿದ ಹಾಗೆ ಪ್ರತಿರೋಧ ಡೆವಲಪ್ ಆಗ್ತದೆ ಅಂದ್ರೆ ನಮ್ಮ ಬ್ಯಾಕ್ಟೀರಿಯಾ ನಮ್ಮ ಮೈಯಲ್ಲಿ ಆ ಸೋಂಕಿಗೆ ಕಾಸ್ ಆಗಿರುವ ಬ್ಯಾಕ್ಟೀರಿಯಾ ಏನಾಗ್ತದೆ ಅದರ ವಿರುದ್ಧ ಫೈಟ್ ಮಾಡಲಿಕ್ಕೆ ಶುರುವಾಗ್ತದೆ ನೆಕ್ಸ್ಟ್ ಟೈಮ್ ನಮಗೆ ಆ ಸೋಂಕು ಬಂದಾಗ ಈ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ ಸೊ ಯಾವುದೇ ಮೆಡಿಸಿನ್ ಆಗಲಿ ನಾವು ಅಂಡರ್ ಡೋಸ್ ಮಾಡೋದು ಅಥವಾ ಕಡಿಮೆ ಡೋಸಲ್ಲಿ ತಗೊಳ್ಕೊಳ್ಳೋದು ಜಾಸ್ತಿ ಡೋಸ್ ಕಡಿಮೆ ಅವಧಿ ಜಾಸ್ತಿ ಅವಧಿ ಮಾಡುವಂಥದ್ದು ಇದೆಲ್ಲ ಸೂಕ್ತ ಅಲ್ಲ ಆ್ಯಂಟಿಬಯೋಟಿಕ್ಗಳು ಎಸ್ಪೆಷಲಿ ಅದಕ್ಕೆ ಪ್ರತಿರೋಧ ಡೆವಲಪ್ ಆಗ್ತದೆ ಮತ್ತು ಕೆಲವೊಮ್ಮೆ ಜನರು ಏನು ಮಾಡ್ತಾರೆ ಈ ಡಿವೈಸಸ್ ಅಂತ ಹೇಳ್ತೇವೆ ನಾವು ಅಂದರೆ ಈಗ ನನಗೆ ದಮ್ಮಿನ ಕಾಯಿಲೆ ಇದೆ ನಾನು ಹೋಗಿ ಇನ್ಹೇಲರ್ಗಳನ್ನು ತಗೊಳ್ಕೊಳ್ಳುವಂಥದ್ದು ಅಂಗಡಿಯಲ್ಲಿ ಹೋಗಿ ಇನ್ಹೇಲರ್ ಕೊಡಿ ಅಂತ ಹೇಳ್ತಾರೆ ದಮ್ಮಿನ ಕಾಯಿಲೆ ಫಾರ್ಮಸಿಯವನಿಗೆ ನೀವು ಆ ಇನ್ಹೇಲರ್ ಅಲ್ಲಿ ಮದ್ದೆ ಇರ್ತದೆ ಔಷಧ ಇರ್ತದೆ ನೀವು ಯಾವ ಔಷಧ ತೆಗೆದುಕೊಳ್ತಾ ಇದ್ರಿ ಮುಂಚೆ ಅಂತ ಅವನಿಗೆ ಗೊತ್ತಿರೋದಿಲ್ಲ ಅವ್ರು ಜಸ್ಟ್ ಒಂದು ಇನ್ಹೇಲರ್ ಕೊಡ್ತಾರೆ ನಿಮಗೆ ನೀವು ಇನ್ಹೇಲರನ್ನು ಹೇಗೆ ಬಳಸಬೇಕು ಅಂತ ಅಟ್ಲೀಸ್ಟ್ ಕೇಳ್ಕೊಳ್ಳಿ ಫಾರ್ಮಸಿಯವ್ರ ಹತ್ರ ಅಥವಾ ವೈದ್ಯರನ್ನು ಕೇಳ್ಕೊಳ್ಳಿ ಕೆಲವರಿಗೆ ನಾವು ಆಸ್ಪತ್ರೆಗೆ ಬರುವವರನ್ನು ನೋಡಿದ್ದೇವೆ ನಾನು ಎಷ್ಟೇ ಇನ್ಹೇಲರ್ ಉಪಯೋಗಿಸಿದ್ರು ದಮ್ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಅದು ಆಕ್ಚುಲಿ ಅವರಿಗೆ ಇನ್ಹೇಲರನ್ನು ಅನ್ನು ಬಳಸುವ ರೀತಿ ಗೊತ್ತಿರೋದಿಲ್ಲ ಅದನ್ನು ಮೂಗಲ್ಲಿ ಇಡಬೇಕಾ ಬಾಯಲ್ಲಿ ಇಡ್ಬೇಕಂತನೂ ಗೊತ್ತಿರುವುದಿಲ್ಲ ಬಾಯಲ್ಲಿ ಇಡುವಾಗ ಅದನ್ನು ಉಸಿರು ಕಟ್ಟಿ ಇಡಬೇಕು ಈ ತರದ್ದು ಮಾಹಿತಿ ಅವರಲ್ಲಿ ಇರೋದಿಲ್ಲ ಇನ್ನು ಕೆಲವೊಮ್ಮೆ ಈ ಡಯಿಟೀಸಿಗೆ ನಾನು ಪೆನ್ ತಗೊಳ್ತೇನೆ ಅಂದರೆ ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ ಪೆನ್ ತಗೊಳ್ತೇನೆ ಅಂತ ಹೋಗ್ತಾರೆ ಅದರಲ್ಲಿ ಪೆನ್ ಅಂತ ಬರ್ತದೆ ನೋವು ಕಡಿಮೆ ಇರ್ತದೆ ಇನ್ಸುಲಿನ್ನಿಗೆ ತಗೊಳ್ಕೊಡುವಂಥ ಸೂಜಿ ಅದರಲ್ಲಿ ಚಿಕ್ಕದಿರ್ತದೆ ನೋವು ಕಡಿಮೆ ಇರ್ತದೆ ಸೊ ಆ ಥರದ ಪೆನ್ನನ್ನು ಬಳಸ್ತಾರೆ ಈ ಪೆನ್ನಿನಲ್ಲಿ ಕೂಡ ಚಿಕ್ಕ ಸಿರಿಂಜ್ ನೀಡಲಿರ್ತದೆ ಅದನ್ನು ಯಾವಾಗ ನಾನು ಚೇಂಜ್ ಮಾಡಬೇಕು ಅದರಲ್ಲಿ ಇರುವ ಮ ಔಷಧ ಖಾಲಿಯಾದಾಗ ನಾನು ಯಾವಾಗ ಆ ಇದು ಕ್ಯಾನಿಸ್ಟರ್ ಅಥವಾ ಔಷಧವನ್ನು ಬದಲಿಸಬೇಕು ಅಂತ ಗೊತ್ತಿರುವುದಿಲ್ಲ ಅದರ ಡೋಸ್ ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರುವುದಿಲ್ಲ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡು ಪರ್ಚೇಸ್ ಮಾಡೋದು ಒಳ್ಳೆಯದು ಸುಮ್ಮನೆ ಮನೆಗೆ ಹೋಗಿ ಅದನ್ನು ಪ್ರಯೋಗ ಮಾಡಬೇಡಿ ಅದರ ಈ ವಿಷಯದಲ್ಲಿ ಓಕೆ ಡಾಕ್ಟರ್ ಇನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿಗಳನ್ನು ತೆಗೆ ತೆಗೆದುಕೊಳ್ತಾರಲ್ಲ ಸೊ ಅವರಿಗೆ ನೀವು ಏನು ಸಂದೇಶ ಹೇಳಲಿಕ್ಕೆ ಇಷ್ಟ ಸಾರ್ವಜನಿಕ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಹಾಗಾಗಿ ನಿಮ್ಮ ಔಷಧ ಕೂಡ ನಿಮ್ಮ ಜವಾಬ್ದಾರಿ ನೀವು ತೆಗೆದುಕೊಳ್ಳುವ ಔಷಧ ಬಗ್ಗೆ ಮಾಹಿತಿ ವೈದ್ಯರು ಕೊಡ್ಬೋದು ಮೆಡಿಕಲ್ನವ್ರು ಕೊಡ್ಬೋದು ಆದರೆ ನೀವು ಅದನ್ನು ಅನುಸರಿಸುವುದು ನಿಮಗೆ ಬಿಟ್ಟದ್ದು ನಿಮಗೆ ಮೂರು ಸಲ ತಗೊಳ್ಕೊಳ್ಳಿ ಅಂತ ಹೇಳಿದರೆ ಅದನ್ನು ಮೂರು ಸರ್ತಿಯೇ ತಗೊಳ್ಕೊಳ್ಬೇಕಾಗ್ತದೆ ನಿಮಗೆ ಊಟದ ನಂತರ ತಗೊಳ್ಳಿ ಅಂತ ಹೇಳಿದ್ರೆ ಅದನ್ನು ಊಟದ ನಂತರವೇ ತೆಗೆದುಕೊಳ್ಬೇಕಾಗ್ತದೆ ಅದರ ಹಿಂದೆ ಒಂದು ಕಾರಣ ಇರ್ತದೆ ಅದನ್ನ ಯಾಕೆ ಊಟದ ನಂತರ ಅಥವಾ ಊಟದ ಮುಂಚೆ ಅಂತ ಹೇಳಿರ್ತಾರೆ ಅಂತ ಯಾಕಂದ್ರೆ ಅದು ನಮ್ಮ ಮದ್ದನ್ನು ಹೀರುವ ರೀತಿಯಲ್ಲಿ ವ್ಯತ್ಯಾಸ ಇರ್ತದೆ ಅಥವಾ ಕೆಲವೊಂದು ಮೆಡಿಸಿನ್ಸ್ ಮೇಲೆ ಇಂಟ್ರಾಕ್ಷನ್ ಆಗ್ತದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ಆ ಮೈಯಲ್ಲಿ ರಕ್ತ ಕಡಿಮೆ ಇದೆ ಅನ್ಕೊಳ್ಳಿ ಐರನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದ್ರ ಜೊತೆ ನಾನು ಹಾಲು ಕುಡಿಯುವಂಥದ್ದು ಈಗ ಇದೆರಡನ್ನು ಒಟ್ಟಿಗೆ ಸೇವಿಸಿದಾಗ ಅದರಲ್ಲಿ ನಮ್ಮ ಐರನ್ ಟ್ಯಾಬ್ಲೆಟ್ ಇದ್ದು ಇಫೆಕ್ಟ್ ಕಡಿಮೆ ಆಗ್ತದೆ ಅದನ್ನು ಹೀರಿಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ ಇನ್ನೊಂದು ಈಗ ಐರನ್ ಟ್ಯಾಬ್ಲೆಟ್ ಒಟ್ಟಿಗೆ ನನಗೆ ಗ್ಯಾಸ್ಟ್ರೈಟಿಸ್ ಆಗ್ತದೆ ಒಂದು ಗ್ಯಾಸ್ಟ್ರೈಟಿಸಿಗೆ ಒಂದು ಸಿರಪ್ ಬರ್ತದೆ ಅದನ್ನು ಒಟ್ಟಿಗೆ ತಕೊಂಡೆ ಅಥವಾ ಅದನ್ನು ತಗೊಂಡು ಈ ಐರನ್ ಮಾತ್ರೆಯನ್ನು ಒಟ್ಟಿಗೆ ತಗೊಂಡೆ ಇದರಿಂದ ಐರನ್ ಇಫೆಕ್ಟ್ ತುಂಬ ಕಡಿಮೆ ಆಗ್ತದೆ ಅದಕ್ಕಾಗಿ ವೈದ್ಯರು ಹೇಳಿರ್ತಾರೆ ನಿಮಗೆ ಇದನ್ನು ಈ ಥರ ತಗೊಳ್ಳಿ ಊಟ ಆದಮೇಲೆ ಅಥವಾ ಊಟದ ನಂತರ ತಗೊಳ್ಳಿ ಈ ಥರ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನು ಅನುಸರಿಸಬೇಕು ನೀವು ಮತ್ತು ಹೇಳಿದ ನಿರ್ದಿಷ್ಟ ಅವಧಿ ಮೂರು ದಿನ ಐದು ದಿನ ಒಂದು ತಿಂಗಳು ಈತನ್ನು ಫಾಲೋ ಮಾಡಿ ಪ್ರತಿ ಸಲ ಬ್ಲಡ್ ಟೆಸ್ಟಿಗೆ ಬರಲಿಕ್ಕೆ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ ಅದು ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ನಿಮ್ಮ ಶುಗರನ್ನು ಟೆಸ್ಟ್ ಮಾಡಲಿಕ್ಕೆ ಹೇಳಿರ್ತಾರೆ ಅಥವಾ ನಿಮ್ಮ ಬೇರೆ ಕೊಲೆಸ್ಟ್ರಾಲ್ ಇರ್ಬೋದು ಬೇರೆ ಪ್ಯಾರಾಮೀಟರ್ಸ್ ಇರ್ಬೋದು ಅದನ್ನು ಟೆಸ್ಟ್ ಮಾಡಿ ಅವರು ಮಾತ್ರೆಗಳನ್ನು ಡೋಸ್ಗಳನ್ನು ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾರೆ ಇನ್ನು ಈ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೆಗೆದುಕೊಳ್ಳುವಂತಹ ಔಷಧಗಳ ಬಗ್ಗೆ ಆದಷ್ಟು ಅವಾಯ್ಡ್ ಮಾಡಿ ತುಂಬ ಎಮರ್ಜೆನ್ಸಿ ಇತ್ತು ತುಂಬ ಜ್ವರ ಬರ್ತಾ ಇದೆ ತುಂಬ ಭೇದಿ ಆಗ್ತಾ ಇದೆ ಅರ್ಜೆಂಟಿಗೆ ಹೋಗಿ ತರ್ತೇನೆ ಅಂದರೆ ಒಂದೆರಡು ಮಾತ್ರೆ ತಗೊಂಡ್ಕೊಂಡು ಬನ್ನಿ ಪುನಃ ಹೋಗಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಈ ಮಾತ್ರೆಗಳಿಂದ ನಿಮ್ಮ ರೋ ರೋಗ ಲಕ್ಷಣಗಳು ಮಾತ್ರ ಕಡಿಮೆ ಆಗ್ತದೆ ನಿಮಗೆ ಈ ಥರ ಜ್ವರ ಯಾಕೆ ಬರ್ತಾ ಇದೆ ಅಂತ ಮೆಡಿಕಲ್ನವರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ವೈದ್ಯರನ್ನು ಭೇಟಿ ಮಾಡಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ತೀರ ಲಾಸ್ಟ್ ಮಿನಿಟಿಗೆ ಅಥವಾ ಕಡೆಗೆ ಜ್ವರ ತೀರ ಜಾಸ್ತಿ ಆದಾಗ ಕಾಂಪ್ಲಿಕೇಶನ್ ಆಗೋದನ್ನು ನೀವು ಅವಾಯ್ಡ್ ಮಾಡ್ಬೋದು ಮತ್ತು ಈ ಥರ ನಾನು ಆಗಲೇ ಹೇಳಿದಾಗೆ ಮಕ್ಕಳ ಹತ್ರ ಅಥವಾ ಹದಿಹರಿಯದವರ ಹತ್ರ ಹಿರಿಯರ ಪ್ರಿಸ್ಕ್ರಿಪ್ಷನನ್ನು ಕೊಟ್ಟು ಕಳಿಸೋದು ಇದನ್ನು ಅವಾಯ್ಡ್ ಮಾಡಿ ಆದಷ್ಟು ಜವಾಬ್ದಾರಿಯುತ ಪ್ರ ಮನೆಯಲ್ಲಿ ಯಾರಿಗೆ ತುಂಬ ಜವಾಬ್ದಾರಿ ಇದೆ ಅವರ ಹತ್ರ ಮಾತ್ರ ಈ ಪ್ರಿಸ್ಕ್ರಿಪ್ಷನ್ಗಳನ್ನು ಕೊಟ್ಟು ಮಾತ್ರೆಗಳನ್ನು ತರುವಂತೆ ಮಾಡಿ ಇನ್ನು ಇಂಪಾರ್ಟೆಂಟ್ ಏನಂದರೆ ಕೆಲವೊಂದು ನಾನು ಹೇಳಿದ ಹಾಗೆ ಆ್ಯಂಟಿಬಯೋಟಿಕ್ಗಳನ್ನು ತಗೊಂಡುಕೊಂಡು ತಗೊಂಡಾಗ ನೀವು ಅದನ್ನು ಅದರ ಜೊತೆ ಅದನ್ನು ಹೇಗೆ ತಗೊಳ್ಕೊಳ್ಬೇಕು ಅಂತ ಗೊತ್ತಿರಬೇಕು ಎಸ್ಪೆಷಲಿ ಮಕ್ಕಳಿಗೆ ಅದನ್ನು ಯಾವ ಥರ ನೀರಲ್ಲಿ ಮಿಕ್ಸ್ ಮಾಡಬೇಕು ಫ್ರಿಜ್ಜಲ್ಲಿ ಇಡಬೇಕು ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ ಮಾಹಿತಿಯನ್ನು ಕೇಳಿ ಪಡೀರಿ ಮತ್ತು ಈಗ ನಾವು ನಮಗೆ ಅಂತ ಆ್ಯಂಟಿಬಯೋಟಿಕ್ಗಳನ್ನು ಕೆಲವು ತಗೊಂಡಾಗ ಅದರ ಜೊತೆ ಮದ್ಯಪಾನ ಮಾಡಬಾರ್ದಾಗಿರ್ತದೆ ರಿಯಾಕ್ಷನ್ ಆಗುವ ಚಾನ್ಸಸ್ ಇರ್ತದೆ ಕೆಲವೊಂದು ಆ್ಯಂಟಿಬಯೋಟಿಕ್ಗಳ ಜೊತೆಗೆ ಅದು ಅಲ್ಲದೆ ನಿಮಗೆ ಮುಂಚೆ ಆ್ಯಂಟಿಬಯೋಟಿಕ್ ಈ ಥರ ತಗೊಂಡಿದ್ದೆ ಅದರಲ್ಲಿ ನನಗೆ ತುರಿಕೆ ಅಥವಾ ಉಸಿರಾಟದ ತೊಂದರೆ ಆಗಿತ್ತು ಅಂತ ಆದಾಗ ಆ ಆ್ಯಂಟಿಬಯೋಟಿಕಿನ ಹೆಸರನ್ನೊಂದು ಒಂದು ನೆನಪಿಟ್ಕೊಳ್ಳಿ ಅಥವಾ ಎಲ್ಲಾದರೂ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ನೀವು ನಿಮಗೆ ವೈದ್ಯರು ಅಥವಾ ಮೆಡಿಕಲ್ನವರು ಅದೇ ಆ್ಯಂಟಿಬಯೋಟಿಕ್ ಕೊಟ್ಟಾಗ ನೀವು ಹೇಳಬೇಕಾಗ್ತದೆ ಇದರಲ್ಲಿ ನನಗೆ ಮುಂಚೆ ಅಲರ್ಜಿ ಆಗಿತ್ತು ಈ ಥರ ತೊಂದರೆ ಆಗಿತ್ತು ಇದನ್ನು ಕೊಡಬೇಡಿ ಅಂತ ನೀವೇ ಹೇಳಬೇಕಾಗ್ತದೆ ಯಾಕಂದರೆ ಮೆಡಿಕಲ್ನವರಿಗೂ ಅಥವಾ ವೈದ್ಯರಿಗೂ ಗೊತ್ತಿರೋದಿಲ್ಲ ನಿಮಗೆ ಮುಂಚೆ ಯಾವುದಕ್ಕೆ ಎಲರ್ಜಿ ಆಗಿತ್ತು ಅಂತ ಅವರಿಗೆ ಗೊತ್ತಿರೋದಿಲ್ಲ ಇನ್ನೊಂದು ವಿಷಯ ಏನಂದರೆ ಹಿರಿಯರಿಗೆ ಆದಷ್ಟು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆಗಳನ್ನು ಕೊಡುವುದು ಉತ್ತಮ ಅಲ್ಲ ಅವ್ರ ನಿಧಾನಕ್ಕೆ ನಾವು ಏಜ್ ಆಗ್ತಾ ಇದ್ದಾಗೆ ವಯಸ್ಸಾಗ್ತಾ ಇದ್ದಾಗೆ ನಮ್ಮ ಬಾಡಿಯಲ್ಲಿರುವ ಫಂಕ್ಷನ್ಸ್ ಅಂದರೆ ಎಸ್ಪೆಷಲಿ ನಮ್ಮ ಯಕ್ರತ್ತು ಅಥವಾ ಮೂತ್ರಪಿಂಡದ ಫಂಕ್ಷನ್ಗಳು ಕಡಿಮೆ ಆಗ್ತಾ ಬರ್ತದೆ ನಮಗೆ ಮುಂಚೆ ಬೇಕಾದಷ್ಟು ಡೋಸ್ ಬೇಕಾಗಿರುವುದಿಲ್ಲ ಅಥವಾ ನಮಗೆ ಆ ಆ ಔಷಧವೇ ಬೇಕಾಗಿರುವುದಿಲ್ಲ ಅದು ನಮಗೆ ಇನ್ನಷ್ಟು ತೊಂದರೆ ಕ ಮಾಡ್ತದೆ ಉಪಯೋಗಕ್ಕಿಂತ ತೊಂದರೆ ಮಾಡ್ತದೆ ಹಾಗಾಗಿ ಆದಷ್ಟು ವೈದ್ಯರನ್ನು ಭೇಟಿ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ನಿಮ್ಮ ಹಿರಿಯರ ಈ ಮೂತ್ರಪಿಂಡದ ಫಂಕ್ಷನ್ ಅಥವಾ ಲಿವರಿದು ಫಂಕ್ಷನ್ ಹೇಗಿದೆ ಅಂತ ನೋಡಿಕೊಂಡು ಮಾತ್ರೆಗಳನ್ನು ಕೊಡುವುದು ಉತ್ತಮ ಈ ತರ ಮಾಹಿತಿಯನ್ನು ನೀವು ಪಡೆದುಕೊಂಡಲ್ಲಿ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಅಂತ ನಾನು ಕೊನೆಯದಾಗಿ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಕಾಲಜಿ ಅಂತ ಇದು ಔಷಧ ಶಾಸ್ತ್ರ ಅಂತ ನಾವು ಹೇಳ್ಬೋದು ಇಲ್ಲಿ ನಾವು ಹೆಚ್ಚಾಗಿ ಡ್ರಗ್ಸ್ಗಳ ಬಗ್ಗೆ ಟ್ರಯಲ್ಸ್ ಅಥವಾ ಡ್ರಗ್ ಅನ್ನು ಒಂದು ಡ್ರಗ್ ಅಂದ್ರೆ ನಾನು ಹೇಳೋದು ಈಗ ಔಷಧ ಮೆಡಿಸಿನ್ ಅಂತ ಹೇಳಿ ಇದನ್ನು ನಾವು ಕ್ಲಿನಿಕಲ್ ಪ್ರಾಕ್ಟೀಸಿಗೆ ಅಂದರೆ ಯೂಸ್ ಮಾಡುವ ಮುಂಚೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ ಅದನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೇವೆ ಹೆಚ್ಚಾಗಿ ರಿಸರ್ಚ್ ಓರಿಯೆಂಟೆಡ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಈ ಔಷಧ ನಾವು ಉಪಯೋಗಿಸ್ಬೋದಾ ಅಂತ ಹೇಳಿ ಟೆಸ್ಟ್ ಮಾಡೋದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದರಲ್ಲಿ ಆ್ಯನಿಮಲ್ ಟೆಸ್ಟ್ಸ್ ಇರ್ಬೋದು ಅಥವಾ ಕ್ಲಿನಿಕಲ್ ಟ್ರಯಲ್ಸ್ ಇರ್ಬೋದು ಅದನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಅದು ಅಲ್ಲದೆ ಈಗ ಆಸ್ಪತ್ರೆಯಲ್ಲಿ ಏನಾದರೂ ರಿಯಾಕ್ಷನ್ ಆಯಿತು ಕೆಲವೊಂದು ಮದ್ದಿಗೆ ರಿಯಾಕ್ಷನ್ ಆಯಿತು ಅದನ್ನು ನಾವು ಹೋಗಿ ಈ ರಿಯಾಕ್ಷನ್ ಯಾವುದಕ್ಕಾಯಿತು ಯಾವ ಮಾತ್ರೆಯಿಂದ ಆಯಿತು ಅಂತ ವೈದ್ಯರಿಗೆ ಫಿಸಿಷಿಯನ್ಸಿಗೆ ಸಹಾಯ ಮಾಡ್ತೇವೆ ಅದನ್ನು ನಾವು ಆ ರಿಪೋರ್ಟ್ ಅನ್ನು ನಾವು ಡೆಲ್ಲಿಗೆ ಕಳಿಸ್ತೇವೆ ಡೆಲ್ಲಿಯಲ್ಲಿ ಗಾಜಿಯಾಬಾದ್ ಅಂತ ಒಂದು ಅಲ್ಲಿ ಸೆಂಟರ್ ಇದೆ ಅಲ್ಲಿಂದ ಆ ಇನ್ಫಾರ್ಮೇಷನ್ ಸ್ವೀಡನ್ನಿಗೆ ಹೋಗ್ತದೆ ಸೊ ಆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಈ ಥರದ ಮಾಹಿತಿ ಯಾಕಂದರೆ ಹೆಚ್ಚಾಗಿ ನಾವೀಗ ಮಾತ್ರೆಗಳಲ್ಲಿ ಬರುವಂಥ ಅಡ್ಡ ಪರಿಣಾಮಗಳು ಡೇಟಾ ಬರೋದು ಫಾರಿನ್ ಕಂಟ್ರೀಸಿಂದ ಇಂಡಿಯಾದಲ್ಲಿ ಈ ಥರ ಮಾತ್ರೆಗಳನ್ನು ತೆಗೆದುಕೊಂಡಾಗ ಜನರಿಗೆ ಯಾವ ಥರದ ತೊಂದರೆಗಳಾಗ್ತಾಯಿದೆ ಅದಕ್ಕೆ ಆ ಈ ಈ ಔಷಧಕ್ಕೆ ಎಷ್ಟು ರಿಯಾಕ್ಷನ್ ಆಗ್ತಾ ಇದೆ ಅಂತ ಡೇಟಾ ಇರುವುದಿಲ್ಲ ಈ ಕಾರಣಕ್ಕೋಸ್ಕರ ಈಗ ಫಾರ್ಮಕೋ ವಿಜಿಲೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಕೆಲವೊಂದು ಡಿವೈಸಸ್ ಅಂತ ಹೇಳ್ತೇವೆ ಅದು ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಇನೇಲರ್ಸ್ ನಾನು ಹೇಳಿದಾಗೆ ದಮ್ಮಿನ ಇನೇಲರ್ಸ್ ಅಥವಾ ಬೇರೆ ಯಾವುದಾದ್ರು ಇನ್ಸ್ಟ್ರೂಮೆಂಟ್ಸ್ ಇದರಿಂದ ಆಗುವಂಥ ತೊಂದರೆಗಳನ್ನು ಕೂಡ ನಾವು ರಿಪೋರ್ಟ್ ಮಾಡ್ತಾ ಇದ್ದೇವೆ ಓಕೆ ಡಾಕ್ಟರ್ ಹಾಗೆ ಆರೋಗ್ಯ ಚಿಂತನ ಈ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೆಂಟ್ ಫಾರ್ ಸೆವೆನ್